ಅದರಲ್ಲಿ ಮುಖ್ಯವಾಗಿ ಸಜಾತೀಯ ವಿಜಾತೀಯವಾದಂಥ ಪ್ರತೀಕಗಳು ವಿಭೂತಿಗಳು ಮತ್ತು ಸಾಧಾರಣ ವಿಶೇಷ ವಿಭೂತಿಗಳು ಈ ನಾಲ್ಕು ಎಲ್ಲ ಕಡೆ ಕಾಣಲಿಕ್ಕೆ ಸಿಗುವಂಥದ್ದು ಪ್ರತಿಯೊಂದು ವಸ್ತುವಿನಲ್ಲಿ ಒಂದು ಸಾಧಾರಣವಾದ ಈಗ ಮನುಷ್ಯ ಮಾತ್ರರಲ್ಲಿ ಭಗವಂತ ಇದ್ದಾನೆ ವಿಭೂತಿ ರೂಪದಿಂದ ಯಾಕೆಂದರೆ ಮನುಷ್ಯ ಪ್ರಾಣಿಗಳಿಗಿಂತ ಶ್ರೇಷ್ಠ ಯಾಕೆ ಅಂದರೆ ಮನುಷ್ಯ ಮಾತ್ರದಲ್ಲಿ ಪ್ರಾಣಿಗಳಿಗಿಂತ ಹೆಚ್ಚು ಬುದ್ಧಿಶಕ್ತಿಯನ್ನು ಕೊಡತಕ್ಕ ಪುರುಷ ರೂಪದಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ ಇದು ಸಾಧಾರಣವಾದ ವಿಭೂತಿ ಆ ಸಾ ಒಬ್ಬ ಮನುಷ್ಯ ಅದರಲ್ಲಿ ದೊಡ್ಡ ವಿದ್ವಾಂಸ ಅವನಲ್ಲಿ ವಿಶೇಷ ವಿಭೂತಿ ಮನುಷ್ಯರಲ್ಲಿ ಸಾಧಾರಣ ವಿಭೂತಿ ಪ್ರಾಣಿಗಳಿಗಿಂತ ಮನುಷ್ಯರಿಗೆ ಉಚ್ಚತ್ವವನ್ನು ಕೊಡುವ ವಿಭೂತಿ ಎಲ್ಲ ಮನುಷ್ಯರಲ್ಲಿಯೂ ಇದೆ ಆ ಮನುಷ್ಯರಲ್ಲಿ ಒಬ್ಬ ಶ್ರೇಷ್ಠ ಮಾನವ ಪುರುಷ ಪುಂಗವ ಅಂತ ಅನಿಸಿದ್ರೆ ಅದು ವಿಶೇಷ ವಿಭೂತಿ ಹಾಗೆ ಮನುಷ್ಯರಲ್ಲಿ ಎಲ್ಲರಲ್ಲಿಯೂ ಸಮಾನ ಆ ಮನುಷ್ಯರಲ್ಲಿ ಮತ್ತೆ ಜ್ಞಾನಿ ಅಂದರೆ ಈಗ ನೀವು ವರ್ಣ ವ್ಯವಸ್ಥೆ ತಗೊಂಡ್ರೆ ಇದು ಜಾತಿ ವ್ಯವಸ್ಥೆ ಅಲ್ಲ ವರ್ಣ ವ್ಯವಸ್ಥೆಯಲ್ಲಿ ಶೂದ್ರ ಕ್ಷತ್ರಿಯ ವೈಶ್ಯ ಕ್ಷತ್ರಿಯ ಶೂದ್ರ ಈ ನಾಲ್ಕು ಸ್ವಭಾವದವರಲ್ಲೂ ಭಗವಂತ ಇದ್ದಾನೆ ಇನ್ನು ಮನುಷ್ಯತ್ವೇನ ಎಲ್ಲರಲ್ಲಿಯೂ ಸಮಾನವಾಗಿದ್ದಾನೆ ಆದರೆ ಶೂದ್ರನಲ್ಲಿ ಸೇವಾಧರ್ಮದ ಶಕ್ತಿಯನ್ನು ಮಾತ್ರ ಕೊಟ್ಟ ಅದಕ್ಕಿಂತ ಮೇಲಿರತಕ್ಕಂಥ ವೈಶ್ಯನಲ್ಲಿ ಪ್ರೊಡಕ್ಷನ್ ಉತ್ಪತ್ತಿ ಆಹಾರೋತ್ಪತ್ತಿ ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟ ಅಂದರೆ ಸೇವಾಧರ್ಮ ಉಂಟು ಸೇವಾಧರ್ಮ ಅನ್ನೋದು ಮನುಷ್ಯ ಧರ್ಮ ಶೂದ್ರನಲ್ಲಿ ಸೇವಾಧರ್ಮವನ್ನು ಕೊಟ್ಟ ವೈಶ್ಯನಲ್ಲಿ ಸೇವಾಧರ್ಮದ ಜೊತೆಗೆ ಪ್ರೊಡಕ್ಷನ್ ಶಕ್ತಿಯನ್ನು ಕೊಟ್ಟ ಕ್ಷತ್ರಿಯನಲ್ಲಿ ಸೇವಾಧರ್ಮದ ಜೊತೆಗೆ ಪ್ರೊಟೆಕ್ಷನ್ ಒಂದು ಪ್ರೊಡಕ್ಷನ್ನು ಒಂದು ಪ್ರೊಟೆಕ್ಷನ್ನು ಕ್ಷತ್ರಿಯನಲ್ಲಿ ಪ್ರೊಟೆಕ್ಷನ್ನು ರಕ್ಷಣೆ ಮಾಡತಕ್ಕ ಶಕ್ತಿಯನ್ನು ಕೊಟ್ಟ ಬ್ರಾಹ್ಮಣನಲ್ಲಿ ಅಂದರೆ ಮೇಲಕ್ಕೆ ಮೇಲಕ್ಕೆ ಸೇವಾಧರ್ಮಕ್ಕೆ ರೆಪ್ರೆಸೆಂಟಿಂಗ್ ಆರ್ಗನ್ ಯಾವುದು ಕಾಲು ಪ್ರೊಡಕ್ಷನ್ಗೆ ಕಟಿ ಸೊಂಟ ಆಮೇಲೆ ರಕ್ಷಣೆಗೆ ತೋಳು ಆಮೇಲೆ ಕೊನೆಯದ್ದು ಅಂದರೆ ಮೇಲಕ್ಕೆ ಹೋದಾಗ ಪ್ರೋಗ್ರೆಸ್ಸು ಕಾಲಿನ ಶಕ್ತಿಗಿಂತ ತೊಡೆಯ ಶಕ್ತಿ ತೊಡೆಯ ಶಕ್ತಿಗಿಂತ ತೋಳಿನ ಶಕ್ತಿ ತೋಳಿನ ಶಕ್ತಿಗಿಂತ ಹೆಚ್ಚು ತಲೆಯ ಶಕ್ತಿ ಅದು ಜ್ಞಾನ ಅದು ಬ್ರಾಹ್ಮಣ ಅಂತಂದು ಹಾಗಾಗಿ ಅವನು ಹಾಗೆ ಸೇವಾಧರ್ಮದ ಜೊತೆಗೆ ಜ್ಞಾನ ಹೀಗೆ ಸೇವೆ ಸೇವೆಯಿಂದ ಉತ್ಪತ್ತಿ ಸೇವೆಯಿಂದ ರಕ್ಷಣೆ ಸೇವೆಯಿಂದ ಜ್ಞಾನದಾನ ಇದು ಹಾಗಾಗಿ ಮನುಷ್ಯ ಮನುಷ್ಯರಲ್ಲಿ ಬ್ರಾಹ್ಮಣ ಶ್ರೇಷ್ಠ ಬ್ರಾಹ್ಮಣರಲ್ಲಿ ಅದರಲ್ಲಿಯೂ ನಾಲ್ಕು ಮುಖ ಇದೆ ಮೊದಲು ಅವನು ಬ್ರಹ್ಮಚರ್ಯದಲ್ಲಿ ಇರ್ತಾನೆ ಆಮೇಲೆ ಗೃಹಸ್ಥನಾಗ್ತಾನೆ ಆಮೇಲೆ ವಾನಪ್ರಸ್ಥನಾಗ್ತಾನೆ ಆದರೆ ಈಗ ಆಗೋದಿಲ್ಲ ಯಾರು ಹಿಂದೆ ಆಗ್ತಾ ಇದ್ರು ಆಮೇಲೆ ಸನ್ಯಾಸಿ ಆಗ್ತಾನೆ ಅಂದ ಬ್ರಾಹ್ಮಣರಲ್ಲಿ ಸನ್ಯಾಸಿ ಶ್ರೇಷ್ಠ ಅದರಲ್ಲಿ ವಿಶೇಷವಾಗಿರತಕ್ಕಂಥ ವಿರಕ್ತಿಯ ಮುಖದಿಂದ ಭಗವಂತನ ವಿಶೇಷ ಸನ್ನಿಧಾನ ಹೀಗೆ ಒಂದು ವಸ್ತುವಿನಿಂದ ಒಂದು ವಸ್ತು ಶ್ರೇಷ್ಠ ಅಂತ ಅನ್ನಿಸಿಕೊಳ್ಳಬೇಕಾಗಿದ್ರೆ ಆ ಸಾಧಾರಣವಾದ ವಿಭೂತಿಗಿಂತ ವಿಶೇಷವಾದ ವಿಭೂತಿ ಅಲ್ಲಿ ಇರಬೇಕು ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿ ಇರತಕ್ಕ ಸಾಧಾರಣ ಗುಣವನ್ನು ನೋಡು ಅದರಲ್ಲಿ ಇರತಕ್ಕ ಅಸಾಧಾರಣ ಗುಣವನ್ನು ನೋಡು ಇದೇ ಸಾಧಾರಣ ವಿಶೇಷ ವಿಭೂತಿಗಳ ಅನುಸಂಧಾನ ಅಂತಂದ್ರು ಅದಕ್ಕೆ ಒಂದು ಎಲ್ಲಿ ನೋಡಬೇಕು ಅನ್ನೋದು ಹೇಳ್ತಾರೆ ಜಲಧರಾಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿಹನು ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತತ್ ಸ್ಥಾನದಲ್ಲಿ ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸುತ್ತ ಅಲವ ವ್ಯಾಪ್ತನ ರೂಪಗಳ ನೋಡುತ್ತಲೇ ಹಿಗ್ಗುವುದು ಮೊದಲು ಭಗವಂತ ಮೂರು ಲೋಕಗಳಲ್ಲಿ ಸೃಷ್ಟಿ ಮಾಡಿದ ಅಂದ್ರು ಜಲ ಧರ ಆಗಸ ನೀರು ಇದು ಮೂರು ಥರದ ಪ್ರಾಣಿಗಳು ನೀರಿನಲ್ಲಿ ಜಲಚರ ಭೂಚರ ಖೇಚರ ಅಂತ ಪ್ರಾಣಿಗಳು ಮೂರು ಥರ ಜಲ ಧರ ಆಗಸ ಇದನ್ನೆಲ್ಲ ಸುಮ್ಮನೆ ಇದರ ಸಹಜ ಅರ್ಥವನ್ನು ಬಿಟ್ಟು ಇದೆಲ್ಲ ಅಸಹಜವಾದಂತಹ ಅರ್ಥವನ್ನು ಬರೀತಾರೆ ಈ ಪದ್ಯಗಳಿಗೆಲ್ಲ ಕನ್ನಡದಲ್ಲಿ ವ್ಯಾಖ್ಯಾನ ಬರೆಯುವವರು ಜಲಚರ ಪ್ರಾಣಿಗಳು ಮೂರು ಬಗೆ ಜಲಚರ ಖೇಚರ ಭೂಚರ ಅಂತ ಅದನ್ನೇ ಜಲ ಧರ ಆಗಸ ಅಂತಂದ್ರು ಅದಕ್ಕೆ ಧರ ಅಂತಂದ್ರೆ ಭೂಮಿ ಭೂಮಿಯ ಭೂಮಿಯಿಂದ ಕೆಳಗಿರತಕ್ಕಂತಹ ಸಪ್ತಲೋಕಗಳು ಧರಾ ಶಬ್ದದಿಂದ ವಿವಕ್ಷಿತ ಆಗಸ ಅಂದರೆ ಆಕಾಶ ಆಕಾಶದಿಂದ ಸ್ವಹ ಮಹಃ ಜನಃ ತಪಃ ಸತ್ಯಂ ವೈಕುಂಠದ ಲೋಕಗಳು ವಿವಕ್ಷಿತ ಅಂತ ಹೇಳಿಕೊಂಡು ಈ ವ್ಯಾಖ್ಯಾನ ಮಾಡೋದುಂಟಲ್ಲ ಇದೆಲ್ಲ ಸುಮ್ಮನೆ ಊರು ಹೊಡೆದ ಬಾಯಿಪಾಠ ಕಲಿತಂತಹ ವಿಷಯಗಳನ್ನು ಎಲ್ಲೋ ತೂರುವಂತಹ ದುರ್ವ್ಯಸನಗಳು ಹೊರತು ಇದು ಈ ಪದ್ಯದ ಅರ್ಥ ಅಲ್ಲ ಮೂರು ವಿಧವಾದ ಪ್ರಾಣಿಗಳು ಅದಕ್ಕೆ ಮೂರು ಸ್ಥಾನಗಳು ಪ್ರಾಣಿಗಳು ಮೂರೇ ಇರುವುದು ಜಲಚರ ಖೇಚರ ಭೂಚರ ಅಂತ ಹೀಗೆ ಪ್ರಾಣಿಗಳನ್ನು ಸೃಷ್ಟಿ ಮಾಡುದು ಜಲದಲ್ಲಿ ಭೂಮಿಯಲ್ಲಿ ಆಕಾಶದಲ್ಲಿ ಸಹಜವಾಗಿರುವುದನ್ನ ಆಕಾಶ ಅಂತಂದ್ರೆ ಆಕಾಶ ಆಕಾಶದ ಮೇಲಿರುವ ಸ್ವರ್ಗ ಸ್ವರ್ಗದ ಮೇಲಿರುವ ಮಹಾಜನ ತಪಃ ಅನ್ನೋ ಲೋಕಗಳು ಧರ ಅಂದ್ರೆ ಭೂಮಿ ಭೂಮಿ ಅಡಿಯಲ್ಲಿರುವ ಅತಲ ವಿತಲ ಸುತಲ ಅದು ಏಳು ಬಾಯಿಪಾಠ ಕೊಟ್ಟುಂಟು ಅಂತ ಹೇಳಲಿಕ್ಕೆ ಹೇಳಬೇಕಷ್ಟೇ ಈ ಪದ್ಯದ ಅರ್ಥ ಆಗುವುದಿಲ್ಲ
ಪದ್ಯದಲ್ಲಿ ಮೂರು ತರದ ಪ್ರಾಣಿಗಳು, ಅವುಗಳ ಉತ್ಪತ್ತಿ ಸ್ಥಾನ ಮೂರು. ಬಹಳ ಸಹಜವಾಗಿದೆ ಅದು. ಜಲಚರ ಅದಕ್ಕೆ ಜಲ ಅಂದ್ರು, ಭೂಚರ ಅದಕ್ಕೆ ಧರಾ ಅಂದ್ರು, ಖೇಚರ ಅದಕ್ಕೆ ಆಗಸ ಅಂದ್ರು. ಪ್ರಾಣಿಗಳು ಮೂರೇ ವಿಧ. ನೆಲದಲ್ಲಿ ಅದು ನಿನ್ನೆ ಹೇಳಿದ್ದೆ ನಾನು ಬೇರೆ ಒಂದು ಪ್ರಸಂಗದಲ್ಲಿ, ನಡೆಯುವ ಪ್ರಾಣಿಗಳು, ಹಾರುವ ಪ್ರಾಣಿಗಳು, ಈಜುವ ಪ್ರಾಣಿಗಳು ಅಂತ. ಅದನ್ನೇ ಅವರು ಜಲಧರ ಆಗಸ. ಅದಕ್ಕೆ ಚತುರ್ದಶ ಭುವನವನ್ನೆಲ್ಲ ಈ ಶಬ್ದಗಳಲ್ಲಿ ಅಂತರ್ಭಾವ ಮಾಡಿ ಈ ಈ ತಿಪ್ಪರ್ಲಾಗ ಹಾಕಬೇಕಾದ ಅವಶ್ಯಕತೆ ಏನೂ ಇಲ್ಲ. ಸಹಜ ಅರ್ಥ ಆಗದೇ ಇದ್ದವರು ಹಾಗೆಲ್ಲ ಅರ್ಥ ಆಗ್ತಾ ಇರ್ತದೆ. ಭೂಚರವಾದ ಪ್ರಾಣಿಗಳು ಅಂದ್ರೆ ಮನುಷ್ಯ ಇತ್ಯಾದಿ ಎಲ್ಲ ಕಾಡು ಪ್ರಾಣಿಗಳು. ಆ ಭೂಚರದಲ್ಲಿ ಮತ್ತೆ ಅದು ಎರಡಿದೆ, ಗ್ರಾಮ್ಯಾರಣ್ಯ ಅಂತ ಹೇಳ್ತಾರೆ ಪುರುಷ ಸೂಕ್ತದಲ್ಲಿ. ಗ್ರಾಮ್ಯ ಅರಣ್ಯ ಅಂತ ಭೂಚರ ಪ್ರಾಣಿಗಳು ಎರಡು ವಿಧ ಅವು. ಮತ್ತೆ ನಾಡಿನಲ್ಲಿರುವವು ಕಾಡಿನಲ್ಲಿರುವವು ಅಂತ, ಅದೆಲ್ಲ ಒಟ್ಟಿಗೆ ಭೂಚರ. ಭೂಚರವಾದದ್ದು ಕಾಡಿನ ನಾಡಿನ ಪ್ರಾಣಿಗಳು, ಜಲಚರ ಮತ್ಸ್ಯ ಕೂರ್ಮಾದಿಗಳು, ಖೇಚರ ಪಕ್ಷಿಗಳು. ಹೀಗೆ ಜಲಧರ ಆಗಸದೊಳಗೆ ಚರಿಸುವ, ಅದನ್ನ ಹೇಳಿದ್ರೆ ನೀರಿನಲ್ಲಿ ಚರಿಸುವ, ಆಗಸದಲ್ಲಿ ಚರಿಸುವ ಖೇಚರ ಭೂಚರ ಜಲಧರಾಗಸದೊಳ ಜಲಧರ ಆಗಸ, ಆಗಸ ಅಂದ್ರೆ ಆಕಾಶ, ಜಲಧರ ಆಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿ ಹನುಮಂತ. ಹೀಗೆ ಮೂರು ವಿಧದ ಜೀವಗಳು. ಆ ಮೂರು ವಿಧದ ಜೀವದಲ್ಲಿ ಒಂದೊಂದು ಹಲವು ಬಗೆ. ಜಲಚರ ಲಕ್ಷೋಪಲಕ್ಷ, ಭೂಚರ ಲಕ್ಷೋಪಲಕ್ಷ, ಖೇಚರ ಪಕ್ಷಿಗಳು, ಅವು ಇಷ್ಟು ವಿಧ ಅಂತ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ. ಒಂದು ಹಲವು ಬಗೆ ಇದೆ. ಹೀಗೆ ಹಲವು ಜೀವರ ನಿರ್ಮಿಸಿಹನು. ಕೆಲವು ಆಕಾಶದಲ್ಲಿ ಹಾರುವ ಪ್ರಾಣಿಗಳನ್ನು ಸೃಷ್ಟಿಸಿದ, ಕೆಲವು ನೀರಿನಲ್ಲಿ ಈಜುವ ಪ್ರಾಣಿಗಳನ್ನು ಸೃಷ್ಟಿಸಿದ, ಕೆಲವು ಭೂಮಿಯಲ್ಲಿ ನಡೆವ ಹರಿದಾಡುವ ಪ್ರಾಣಿಗಳನ್ನು ಸೃಷ್ಟಿಸಿದ. ಅದು ಹರಿದ ನೆಲದಲ್ಲಿ ಹರಿಯೋದಿರಬಹುದು, ನಾಲ್ಕು ಕಾಲಿನಿಂದ ನಡೆಯೋದಿರಬಹುದು, ಎರಡು ಕಾಲಿನಿಂದ ನಡೆಯೋದಿರಬಹುದು, ಅಂತೂ ನೆಲ ಭೂಚರ. ಹೀಗೆ ನಿರ್ಮಿಸಿಹನು ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು. ಇದರಲ್ಲಿ ಈ ನಾಲ್ಕು ಬಗೆಯ ವ್ಯತ್ಯಾಸ ನೋಡುವಂತ. ಈಗ ಉದಾಹರಣೆಗೆ ನೆಲದಲ್ಲಿ ಹರಿದಾಡುವಂತಹ ಪ್ರಾಣಿಗಳು, ಅದರಲ್ಲಿ ಸರ್ಪ ಅನ್ನುವುದು ವಿಶೇಷವಾದಂತಹ ಭಗವದ್ ವಿಭೂತಿ ಉಳ್ಳಂತಹ ಪ್ರಾಣಿ. ಅದು ಸಜಾತೀಯದಲ್ಲಿ ವಿಜಾತೀಯ ವೈಶಿಷ್ಟ್ಯ ಅಲ್ಲದೆ ಸರ್ಪ ಹರಿದಾಡುವ ಪ್ರಾಣಿಗಳಲ್ಲಿ ಸರ್ಪ ವಿಶಿಷ್ಟವಾದದ್ದು ಅಂದರೆ ಇದು ಸಜಾತೀಯ ವೈಶಿಷ್ಟ್ಯವನ್ನು ತಿಳ್ಕೊಂಡ ಹಾಗಾಯಿತು. ಹಾಗೆ ಆಕಾಶದಲ್ಲಿ ಹಾರುವಂತಹ ಪ್ರಾಣಿಗಳಲ್ಲಿ ಗರುಡ ಪಕ್ಷಿಗಳಲ್ಲಿ ಶ್ರೇಷ್ಠವಾದದ್ದು, ಇದು ಸಜಾತೀಯವಾಗಿರತಕ್ಕಂಥ ವಿಭೂತಿಯನ್ನು ನೋಡತಕ್ಕಂಥದ್ದು. ನೀರಿನಲ್ಲಿ ಇರತಕ್ಕಂಥ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ, ಯಾಕೆಂದರೆ ಅದು ಬೇರೆ ನೀರಿನಲ್ಲಿರುವ ಪ್ರಾಣಿಗಳಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಾಣಿಯಾದ್ದರಿಂದ ಮಕರ ಯಾದ ಮಕರ ಮೊಸಳೆ, ಮತ್ತೆ ಇನ್ನೊಂದು ಮೊಸಳೆ ಅಷ್ಟೇ ಅಲ್ಲ ಕರಿಮಕರ ಅಂತ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ ಕರಿಮಕ. ಇದು ಆ ಕರಿಮಕರ ಅಂತಂದ್ರೆ ನೀರಾನೆ, ನೀರಾನೆ ಅಂತ ಒಂದು ನೀರಿನಲ್ಲಿ ನೀರು ಕುದುರೆ, ನೀರಾನೆ, ನೀರು ನಾಯಿ ಇವೆಲ್ಲ ಇರುವಂತಹ ಪ್ರಾಣಿಗಳೆಲ್ಲ ನೀರಿನಲ್ಲಿ ಇವೆ. ನೀರು ನಾಯಿ ಅಂತಿದೆ, ನೀರು ಆನೆ ಇದೆ, ನೀರು ಕುದುರೆ ಇದೆ. ಅದು ನೆಲದಲ್ಲಿರುವ ಪ್ರಾಣಿಗಳೆಲ್ಲ ನೀರಿನಲ್ಲಿ ಇವೆ, ನೀರಿನಲ್ಲಿರುವ ಪ್ರಾಣಿಗಳೆಲ್ಲ ನೆಲದಲ್ಲಿಲ್ಲ. ಯಾಕೆಂದ್ರೆ ನೀರಿನ ಆನೆ ಇದೆ, ನೆಲದ ಮೀನು ಇಲ್ಲ, ನೀರಿನ ಕುದುರೆ ಇದೆ, ಅವೆಲ್ಲ ನೀರಿನಲ್ಲಿದ್ದವು ನೆಲದಲ್ಲಿ ಇರಬೇಕಾದ ನಿಯಮ ಇಲ್ಲ. ಆಮೇಲೆ ಅಂತೂ ನೀರಿನಲ್ಲಿ ಇರತಕ್ಕಂಥ ಪ್ರಾಣಿಗಳಲ್ಲಿ ವಿಶಿಷ್ಟವಾದ ಗಾತ್ರದಲ್ಲಿ ವಿಶಿಷ್ಟವಾದಂದ್ರೆ ತಿಮಿಂಗಿಲ ಅಂತ ಇಟ್ಟುಕೊಳ್ಳಬೇಕಾದ್ರೆ ಅದು ಪ್ರಾಣಿಗಳಲ್ಲಿ ನೀರಿನಲ್ಲಿ ಇರತಕ್ಕ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದು. ಸಂಸ್ಕೃತದಲ್ಲಿ ತಿಮಿಂಗಿಲ ಅಂತ ವೇನ್ ಅಂತಾರೆ ಇಂಗ್ಲಿಷ್ನಲ್ಲಿ. ತಿಮಿಂಗಿಲ ಅಂತ ಅಷ್ಟೇ ಅಲ್ಲ, ತಿಮಿ ಅನ್ನುವುದು ಒಂದು ದೊಡ್ಡ ಗಾತ್ರದ ಮೀನು. ತಿಮಿಂಗಿಲ ಅಂದ್ರೆ ಆ ದೊಡ್ಡ ಗಾತ್ರದ ಮೀನನ್ನೂ ನುಂಗುವ ಮೀನು. ಆದರೆ ಅದರ ಗಾತ್ರಕ್ಕಿಂತ ಅದಕ್ಕಿಂತ ದೊಡ್ಡದು ಇನ್ನೂ ಇದೆ ಅಂತಾರೆ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಅಂತ. ತಿಮಿಂಗಿಲವನ್ನು ನುಂಗುವುದಕ್ಕೆ ತಿಮಿಂಗಿಲ ಗಿಲ ಅಂದ್ರೆ ನುಂಗುವುದು, ತಿಮಿ ಎನ್ನುವ ಮೀನನ್ನು ನುಂಗುವುದಕ್ಕೆ ತಿಮಿಂಗಿಲ ಅಂತ ಹೆಸರು. ತಿಮಿಂಗಿಲವನ್ನು ತಿಂದು ಬದುಕುವ ಅದಕ್ಕಿಂತ ದೊಡ್ಡ ಮೀನಿದೆ, ಅದಕ್ಕೆ ತಿಮಿಂಗಿಲ ಗಿಲ ಅಂತ ಹೆಸರು ಅಂತ ಶಾಸ್ತ್ರಕಾರರು ತಮಾಷೆ ಮಾಡ್ತಾರೆ. ತಿಮಿಂಗಿಲ ಗಿಲೋಪ್ಯಸ್ತಿ, ಆ ತಿಮಿಂಗಿಲ ಗಿಲವನ್ನು ನುಂಗುವಂತಹ ದೊಡ್ಡ ಮೀನುಗಳು ಸಮುದ್ರದ ಮಹಾಸಮುದ್ರದ ಅಗಾಧವಾದ ಸಮುದ್ರದಲ್ಲಿ ಇದ್ದಾವೆ, ಅವಕ್ಕೆ ತಿಮಿಂಗಿಲ ಗಿಲ ಗಿಲ ಅಂತ ಹೆಸರು. ಅಂದ್ರೆ ಅರ್ಥ ಏನು, ದೊಡ್ಡ ಮೀನನ್ನು ತಿನ್ನುವ ಅದಕ್ಕಿಂತ ದೊಡ್ಡ ಮೀನಿದೆ ಅಂತ.
ನಾನು ದೊಡ್ಡ ಮೀನು ಅಂತಂದ್ರೆ ದೊಡ್ಡ ಮೀನನ್ನು ನುಂಗು ಅದು ಇದು ಇದು ಬಂದದ್ದು ಯಾಕಂದ್ರೆ ಲೋಕದಲ್ಲಿ ಶ್ರೀಮಂತಿಕೆಯ ಬಗ್ಗೆ ಶ್ರೀಮಂತ ಈ ಶ್ರೀಮಂತನನ್ನು ನುಂಗಿ ನೊಣೆಯುವ ಶ್ರೀಮಂತ ಇನ್ನೊಬ್ಬ ಇರ್ತಾನೆ ಅವನು ನಾನು 500 ಕೋಟಿ ರೂಪಾಯಿ ಧನಿಕ ಅಂದ್ರೆ ಅವನನ್ನು ನುಂಗಿ ನುಂಗುವ 1000 ಕೋಟಿ ರೂಪಾಯಿ ಧನಿಕ ಇರ್ತಾನೆ 1000 ಕೋಟಿ ರೂಪಾಯಿ ಧನಿಕ ಅಂದ್ರೆ 10,000 ಕೋಟಿ ರೂಪಾಯಿ ಧನಿಕ ಅವನನ್ನು ಕ್ರಯಕ್ಕೆ ತಗೊಳ್ಳೋನಿರ್ತಾನೆ ಆ ಅರ್ಥದಲ್ಲಿ ಅವರು ಹೇಳೋದು ಈ ತಿಮಿಂಗಿಲಗಳನ್ನು ನುಂಗುವ ತಿಮಿಂಗಿಲ ಉಂಟಯ್ಯ ಅಂತಾರೆ ಹಾಗೆ ಯಾವುದು ಗಾತ್ರದಲ್ಲಿ ದೊಡ್ಡದು ಅನ್ನೋದನ್ನು ಇಟ್ಕೊಂಡ್ರೆ ತಿಮಿಂಗಿಲ ಅಥವಾ ಬಲದಲ್ಲಿದ್ರೆ ನೀರಿನಲ್ಲಿ ಇರತಕ್ಕಂಥ ಪ್ರಾಣಿಗಳಲ್ಲಿ ಅತ್ಯಂತ ಬಲಿಷ್ಠವಾದದ್ದು ಮಕರ ಅದೇ ಕಥೆಯನ್ನ ಗಜೇಂದ್ರ ಮೋಕ್ಷ ನಮಗೆ ತಿಳಿಸುವಂತಹದ್ದು ಆನೆಯನ್ನು ಕೂಡ ಎಳೆದು ಹಿಡಿದುಕೊಳ್ಳತಕ್ಕಂಥ ಶಕ್ತಿ ನೀರಿನಲ್ಲಿ ಇದ್ದಾಗ ಮೊಸಳೆಗೆ ಬಂತು ಹಾಗಾಗಿ ಯಾದಸಾಂ ಮಕರಶ್ಚಾಸ್ಮಿ ಅಂತ ಮೊಸಳೆ ಅನ್ನತಕ್ಕಂಥದ್ದು ಇನ್ನೊಂದು ಬಹಳ ಭಗವಂತನಿಗೆ ಬಹಳ ಪ್ರಿಯವಾದ ಪ್ರಾಣಿ ಅದು ಮೊಸಳೆ ಭಗವಂತನ ಮಗನಿಗೆ ಅದೇ ಫ್ಲಾಗ್ ಮಕರಧ್ವಜ ಅವನು ಮನ್ಮಥನ ಧ್ವಜದಲ್ಲಿ ಇರುವುದು ಮಕರ ಭಗವಂತನ ಕಿವಿಯಲ್ಲಿ ಇರುವುದು ಮಕರ ಕುಂಡಲ ಅವನಿಗೆ ಬಹಳ ಪ್ರಿಯವಾದಂತಹ ಪ್ರಾಣಿ ಅವನ ಕುಂಡಲ ಮಕರಾಕಾರವಾಗಿರ್ತದೆ ದೇವರ ಕುಂಡಲವನ್ನು ಕೆತ್ತಬೇಕಾದ್ರೆ ಕುಂಡಲೇ ಮಕರ ಆಕಾರೇ ಅಂತಾರೆ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ದೇವರ ಕಿವಿಯಲ್ಲಿ ಕುಂಡಲ ಬಿಡಿಸಬೇಕಾದ್ರೆ ಅದು ಮಕರ ಅಂದ್ರೆ ಮೀನು ಅಂತೂ ಅರ್ಥ ಇದೆ ಸಂಸ್ಥೆಯಲ್ಲಿ ಮೀನಿನ ಆಕಾರದಲ್ಲಿ ಅಂದ್ರೆ ಮಕರಧ್ವಜ ಅಂತ ಹೇಳ್ತಾರೆ ಮೀನಕೇತನ ಅಂತಲೂ ಹೇಳ್ತಾರೆ ಮನ್ಮಥನಿಗೆ ಮೀನು ಅನ್ನೋದು ಸಾಮಾನ್ಯವಾಗಿ ಜಲಚರ ಅನ್ನೋದ್ರಿ ಮೊಸಳೆ ಅನ್ನುವ ಅರ್ಥವನ್ನು ಹೇಳ್ತಾರೆ ಮೀನು ಅಂತಲೂ ಆಗಬಹುದು ಅದರಿಂದ ಮಕರ ಅಂದ್ರೆ ಅತ್ಯಂತ ಬಲಿಷ್ಠವಾದ ಮೀನು ಅದು ಜಲಚರದಲ್ಲಿ ಕೇಚರದಲ್ಲಿ ಗರುಡ ಭೂಚರದಲ್ಲಿ ಹೊಟ್ಟೆ ಹೊಸೆದುಕೊಂಡು ಹೋಗುವುದರಲ್ಲಿ ಸರ್ಪ ಆಮೇಲೆ 4 ಕಾಲಿನಲ್ಲಿ ಹೋಗುವುದರಲ್ಲಿ ಸಿಂಹ ಮೃಗಾಣಾಂಚ ಮೃಗೇಂದ್ರೋಹಂ ಹೇಳು ಸಿಂಹ ಅನ್ನೋದು 4 ಕಾಲಿನ ಪ್ರಾಣಿಗಳಲ್ಲಿ ಶ್ರೇಷ್ಠ ಯಾಕಂದ್ರೆ ಆನೆ ಅಂತ ಹೇಳಬಹುದಿತ್ತು ಆನೆಯನ್ನು ಕೂಡ ಸಿಂಹಗಳು ಕೊಲ್ತಾವೆ ಆದ್ರಿಂದ ಅದಕ್ಕೆ ಮೃಗೇಂದ್ರ ಕಾಡಿನ ರಾಜ ಅಂತ ವನರಾಜ ಅಂತ ಸಾರ್ವತ್ರಿಕ ಎಲ್ಲರೂ ಒಪ್ಪಿರತಕ್ಕಂಥದ್ದು ಕಾಡಿನಲ್ಲಿರದ ಸಿಂಹಕ್ಕಿಂತ ಬಲಿಷ್ಠವಾದ ಪ್ರಾಣಿ ಆನೆ ಆದರೂ ಕೂಡ ಆನೆ ಕಾಡಿನ ರಾಜ ಅಲ್ಲ ಯಾಕೆಂದ್ರೆ ಅದು ಬುದ್ಧಿಗೇಡಿಯಾದ ಪ್ರಾಣಿ ಒಂದು ದೃಷ್ಟಿಯಿಂದ ಅವನು ಏನೂ ಬಲ ಇಲ್ಲದ ಒಂದು ಸೊಂಡಿಲಿನಿಂದ ಹೊಡೆದ್ರೆ ಇವನು ಊರ್ಧ್ವಶ್ವಾಸ ಎಳೆಯುವಂತಹ ಮನುಷ್ಯನಿಗೂ ಹೆದರಿ ನಡೀತದೆ ಅದು ಇವನ ದುರ್ಬಲ ಇವನಿಗೆ ನಾನು ಹೆದರಬೇಕಾಗಿಲ್ಲ ಅಂತ ಗೊತ್ತಾದ ಕ್ಷಣದಲ್ಲಿ ಆದರೆ ಹೆದರಿಕೆ ಅದಕ್ಕೆ ಅದು ಹಾಗೆ ಕಾಡಿನಲ್ಲಿ ಸಿಂಹಕ್ಕೆ ಹೆದರಿ ಬದುಕೋದು ನಾಡಿನಲ್ಲಿ ಮನುಷ್ಯನಿಗೆ ಹೆದರಿ ಬದುಕೋದು ಮನುಷ್ಯ ಯಾವ ಲೆಕ್ಕವೂ ಅಲ್ಲ ಅದಕ್ಕೆ ಆದರೆ ಅವನು ಏನು ಮಾಡಿಬಿಡ್ತಾನೋ ಅಂತ ಭಯ ಭಯದಿಂದ ಅದು ಎಲ್ಲರಿಗೂ ಹೆದರಿ ಬದುಕೋದ್ರಿಂದ ಅದು ರಾಜ ಆಗದೆ ಹೋಯ್ತದ್ದು ಯಾಕೆಂದ್ರೆ ರಾಜ ಆಗ್ಬೇಕಾದ್ರೆ ಆಡಬೇಕು ಬಗ್ಗಿ ನಡೆಯೋದಲ್ಲ ಆನೆಯ ಸ್ವಭಾವ ಬಗ್ಗಿ ನಡೆಯೋದು ರಾಜನಾಗಲಿಕ್ಕೆ ಯೋಗ್ಯತೆ ಕಳ್ಕೊಂಡಿತ್ತದ್ದು ಗಜರಾಜ ಅಂತ ಹೆಸರು ಮಾತ್ರ ಅದು ಯಾರಿಗೂ ರಾಜ ಆಗಲಿಲ್ಲ ಆ ಸಿಂಹ ಆಗಲ್ಲ ಯಾರಿಗೂ ಬಗ್ಗಿ ನಡೆಯುವುದಿಲ್ಲ ನೋಡಿ ನೀವು ಇಲ್ದಿದ್ರೆ ಮ್ಯಾಗ್ನಿಫಿಸೆಂಟ್ ಅನಿಮಲ್ ಅಂತ ಇಟ್ಟುಕೊಂಡ್ರೆ ಹುಲಿ ಆಗ್ಬೇಕಿತ್ತು ಕಾಡಿನ ರಾಜ ಬಿಗ್ಗೆಸ್ಟ್ ಅನಿಮಲ್ ಅಂತ ಇಟ್ಟುಕೊಂಡ್ರೆ ಗಜ ಆಗ್ಬೇಕಿತ್ತು ಹುಲಿ ಬಹಳ ಚಂದ ಪ್ರಾಣಿಗಳಲ್ಲಿ ಕಾಡಿನ ಪ್ರಾಣಿಗಳಲ್ಲಿ ಅತ್ಯಂತ ಸುಂದರ ಯಾವುದು ಹುಲಿ ಅಂದ್ರೆ ಇದಲ್ಲ ಚೀಟಾ ಅಲ್ಲ ಅಥವಾ ಇದು ಟೈಗರ್ ಪಟ್ಟೆ ಹುಲಿ ಅಂತ ಹೇಳ್ತೇವಲ್ಲ ಪ್ಯಾಂಥರು ಚೀಟಾ ಇದು ಯಾವುದಲ್ಲ ಪಟ್ಟೆ ಹುಲಿ ಅತ್ಯಂತ ಬಲಿಷ್ಠವಾದ ಅತ್ಯಂತ ಸುಂದರವಾದಂತಹ ಪ್ರಾಣಿ ಆದರೆ ಅದು ಕಾಡಿನ ರಾಜ ಆಗಲಿಲ್ಲ ಸಿಂಹ ಆಯ್ತು ಯಾಕೆಂದ್ರೆ ಇವು ಎಲ್ಲಾ ಪ್ರಾಣಿಗಳನ್ನು ಸದೆ ಬಡದು ಬದುಕುವಂತಹ ಒಂದು ತಂತ್ರವನ್ನು ಅದು ಕಲಿತು ಯಾವ ಪ್ರಾಣಿಗೂ ಅದು ಬಗ್ಗುವುದಿಲ್ಲ ಸೊಡ್ಡು ಹೊಡೆಯುವುದಿಲ್ಲ ಆನೆಯನ್ನು ಕೂಡ ಕೊಲ್ಲುವಂತಹ ಹಿಂಬದಿಯಿಂದ ಹಾರಿ ನೆತ್ತಿಯಲ್ಲಿ ಕೂತು ಅದನ್ನು ಕೊಂದು ಬಿಡ್ತದೆ ಆನೆಯನ್ನು ಕೂಡ ಹಾಗಾಗಿ ಸಿಂಹಕ್ಕೆ ಆನೆಗಳು ಸಮಸ್ತ ಪ್ರಾಣಿಗಳು ಹೆದರುತ್ತವೆ ಹೆದರಿಸುವವನು ರಾಜ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಆದರೆ ಬಲ ಇದ್ದವನು ಅಲ್ಲ ಯಾರು ತಾಕತ್ತಿನಿಂದ ಇನ್ನೊಬ್ಬರನ್ನ ಹೆದರಿಸಿ ದಬಾಯಿಸಬಲ್ಲನೋ ಅವನು ನಾಯಕ ಆಗ್ತಾನೆ ಕಾಡಿನಲ್ಲಿ ಈ ದಬಾಯಿಸುವ ಕಲೆ ಸಿಂಹಕ್ಕಿದ್ದರಿಂದ ಅದು ರಾಜ ಆಯಿತು ಅದಕ್ಕಿಂತ ಬಲ ಹೆಚ್ಚು ಇರುತ್ತೆ ಹುಲಿಗಳಿಗೆ ಮತ್ತು ಒಂದು ದೃಷ್ಟಿಯಿಂದ ಸಿಂಹ ಹುಲಿ ಬಹಳ ಆಕ್ಟಿವ್ ಆಗಿರತಕ್ಕಂತಹ ಪ್ರಾಣಿ ಸಿಂಹ ಬಲು ಸೋಮಾರಿ ಅದು ಬಲು ಸೋಮಾರಿ ಅದು ಬಿದ್ದುಕೊಂಡಿರೋದು ಆಹಾರ ಬಾಯಿ ತೆರೆದಾಗ ಬಂದು ಬಿದ್ದರೆ ಆಗಬಹುದು ಬೇಟೆಗೆ ಹೋಗ್ಬೇಕಲ್ಲ ಅಂತ ಅನ್ನುವಷ್ಟು ಸೋಮಾರಿಯಾದ ಪ್ರಾಣಿ ಆದರೆ ಅದು ಯಾವಾಗಲೂ ರಾಜರುಗಳ ಲಕ್ಷಣ ಹಾಗೆ ಕೈ ಗಾಲಿಗೆ ಆಳುಗಳಿದ್ರೆ ಅವು ಏಳದೆ ಬಿದ್ದುಕೊಂಡು ತಿಂದುಕೊಂಡಿರುವ ಸೋಮಾರಿತನ ಇನ್ನೊಂದನ್ನು ದಬಾಯಿಸಿ ಬದುಕುವ ಕ್ವಾಲಿಟಿ ಸಿಂಹದಲ್ಲಿ ಇರುವುದರಿಂದ ಸಿಂಹವನ್ನ ಮೃಗೇಂದ್ರ ಅಂತ ಕರೆದರು ಮೃಗ ಕಾಡಿನ 4 ಕಾಲಿನವುಗಳಲ್ಲಿ ಸಿಂಹ 2 ಕಾಲಿನವುಗಳಲ್ಲಿ ಈ ಜೀವಿಗಳಲ್ಲೇ ಮನುಷ್ಯ ಶ್ರೇಷ್ಠ ಅಂದಾಗ ವಿಜಾತಿಯ ಶ್ರೇಷ್ಠೆ ಬಂತು ನೋಡಿ ಜೀವಜಾತದಲ್ಲಿ ಮನುಷ್ಯ ಶ್ರೇಷ್ಠ ಹರಿಯೋದು ಅಲ್ಲ ಈಜೋದು ಅಲ್ಲ ಹಾರೋದು ಅಲ್ಲ 4 ಕಾಲಿನಿಂದ ನಡೆಯೋದು ಅಲ್ಲ ಎಲ್ಲ ಜೀವಿಗಳಲ್ಲಿ ದ್ವಿಪದ ಶ್ರೇಷ್ಠ ಅಂತ 2 ಕಾಲಿನಲ್ಲಿ ನಡೆಯುವವ ಶ್ರೇಷ್ಠ ಇದು ವಿಜಾತಿಯ ಶ್ರೇಷ್ಠ ಯಾಕೆಂದ್ರೆ 4 ಕಾಲು ಕಾಲು ಇಲ್ಲದೆ ಇದ್ದದ್ದು
ಸೆಂಟಿಪೀಡ್ಸು ನೂರಾರು ಸಾವಿರಾರು ಕಾಲಿನಿಂದ ಹರಿಯುವಂಥದ್ದು, ರೆಕ್ಕೆಯಿಂದ ಹಾರುವಂಥ ಎಲ್ಲಕ್ಕಿಂತ ಎರಡು ಕಾಲಿನಿಂದ ನಡೆಯುವ ಶ್ರೇಷ್ಠ, ಇದು ವಿಜಾತಿಯ ಶ್ರೇಷ್ಠ. ಆ ವಿಜಾತಿಯ ಶ್ರೇಷ್ಠ ಆದ ಮನುಷ್ಯರಲ್ಲಿ ವಿದ್ವಾಂಸರು ಯತಿಗಳು ಶ್ರೇಷ್ಠರು, ಇದು ಸಜಾತಿಯ ಶ್ರೇಷ್ಠ. ಹೀಗೆ ಆ ಜಲಧರ ಆಗಸ ಭೂಚರ ಖೇಚರ ಜಲಚರಗಳಲ್ಲಿ ಚಲಿಸುವ ಹಲವು ಜೀವರಲ್ಲಿ ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳು. ಸಾಧಾರಣ ಮನುಷ್ಯರಲ್ಲೆಲ್ಲ ಇರತಕ್ಕಂತಹ ಸಾಧಾರಣ ಒಬ್ಬ ಮನುಷ್ಯ ಶ್ರೇಷ್ಠ, ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯ ಶ್ರೇಷ್ಠ ಅನ್ನೋದು ವಿಜಾತಿಯ ಶ್ರೇಷ್ಠ. ಮನುಷ್ಯರಲ್ಲಿ ವಿದ್ವಾಂಸ ಶ್ರೇಷ್ಠ ಅನ್ನೋದು ಸಜಾತಿಯ ಶ್ರೇಷ್ಠ. ಮನುಷ್ಯರಲ್ಲಿ ಎಲ್ಲ ಇರತಕ್ಕಂಥದ್ದು ಸಾಧಾರಣ ವಿಭೂತಿ, ಆದರೆ ಜ್ಞಾನಿಯಲ್ಲಿ ಇರತಕ್ಕಂಥದ್ದು ವಿಶೇಷ ವಿಭೂತಿ. ಹೀಗೆ ಈ ನಾಲ್ಕು ವಿಧವಾದ ಮೂರು ವಿಧವಾದಂತಹ ಪ್ರಾಣಿಗಳಲ್ಲಿ ನಾಲ್ಕು ವಿಧವಾಗಿರತಕ್ಕ ವಿಭೂತಿಯನ್ನು ನೋಡುವುದು, ಸಜಾತೀಯ ವಿಜಾತೀಯ ಸಾಧಾರಣ ವಿಶೇಷಗಳ ತಿಳಿದು ತತ್ತತ್ ಸ್ಥಾನದಲ್ಲಿ ಎಲ್ಲಿ ಯಾವ ವೈಶಿಷ್ಟ್ಯ ಇದೆ, ಕಲ್ಲಿಗಿಂತ ಪ್ರಾಣಿಗಳು ಶ್ರೇಷ್ಠ, ಅದರಲ್ಲಿ ವಿಶೇಷವಾದ ಸನ್ನಿಧಾನ ಇಟ್ಟ ಭಗವಂತ. ಪ್ರಾಣಿ ಕಲ್ಲಿಗಿಂತ ವನಸ್ಪತಿಗಳು ಶ್ರೇಷ್ಠ, ಯಾಕೆಂದ್ರೆ ಸೆನ್ಸೇಷನ್ ಕೊಟ್ಟ, ಕಲ್ಲಿಗೆ ಏನೂ ಇಲ್ಲ, ಕಲ್ಲಿಗಿಂತ ಚಲಿಸದ ಜೀವಜಾತ ಶ್ರೇಷ್ಠ. ಚಲಿಸದ ಜೀವಜಾತದಲ್ಲಿ ಒಂದು ಸೆನ್ಸೇಷನ್, ಯೋಚನೆ, ಸುಖ ದುಃಖ ಅನುಭವ ಕೊಟ್ಟ, ಅದರಿಂದ ಕಲ್ಲಿಗಿಂತ ಅದು ಶ್ರೇಷ್ಠವಾಯಿತು. ಆದರೆ ಅದಕ್ಕಿಂತ ಅದಕ್ಕೆ ಏನು ಸುಖ ದುಃಖ ಅನುಭವ ಆದರೆ ಅದನ್ನು ಹೇಳಿಕೊಳ್ಳುವ ಹಾಗಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವ ಹಾಗಿಲ್ಲ, ಇದ್ದಲ್ಲೇ ಇರಬೇಕು. ಆ ಸ್ಥಾವರಕ್ಕಿಂತ ಜಂಗಮವಾಗಿರತಕ್ಕಂಥ ಪ್ರಾಣಿಗಳು ಶ್ರೇಷ್ಠ. ಅದಕ್ಕೆ ಆದರೂ ಕೂಡ ಅವುಗಳಿಗೆ ಈ ನಿನ್ನೆದ್ದು ಗೊತ್ತಿಲ್ಲ, ನಾಳೆದ್ದು ಗೊತ್ತಿಲ್ಲ, ವರ್ತಮಾನ ಮಾತ್ರ, ತನ್ನ ಭಾವನೆಗಳನ್ನ ಸುಖ ದುಃಖಗಳನ್ನ ಇನ್ನೊಬ್ಬರ ಮುಂದೆ ಹಂಚಿಕೊಳ್ಳಿಕ್ಕೆ ಗೊತ್ತಿಲ್ಲ. ಹಸಿವು ಬಯಾರಿಕೆ ಇನ್ಸ್ಟಿಂಕ್ಟ್, ಆಹಾರ ನಿದ್ರಾ ಭಯ ಮೈಥುನ, ಇದು ಬಿಟ್ಟರೆ ಅದರ ಆಚೆಗೆ ಯಾವ ಯೋಚನೆಯೂ ಇಲ್ಲ. ಆದ್ರಿಂದ ಅದೆಲ್ಲವನ್ನೂ ಯೋಚನೆ ಮಾಡಿ ಸರಿಯನ್ನು ತಪ್ಪು ಮಾಡಿ ತಪ್ಪನ್ನು ಸರಿ ಮಾಡಿ ಬದುಕಬಲ್ಲ ಮನುಷ್ಯ ಅದಕ್ಕಿಂತ ಶ್ರೇಷ್ಠ. ಸರಿ ಇದ್ದದ್ದನ್ನೆಲ್ಲ ಅಬದ್ಧ ಅಂತ ಪ್ರೂವ್ ಮಾಡಿ, ಅಬದ್ಧವಾದ್ದನ್ನೆಲ್ಲ ಸರಿ ಅಂತ ಪ್ರೂವ್ ಮಾಡುವ ತಾಕತ್ತು ಮನುಷ್ಯರಿಗೆ ಉಂಟು, ಪ್ರಾಣಿಗಳಿಗಿಲ್ಲ. ಆದ್ರಿಂದ ಅದಕ್ಕಿಂತ ಮನುಷ್ಯ ನಾಲ್ಕು ಅಂದ್ರೆ ಕಾಲಿಲ್ಲದೇ ಇದ್ದವುಗಳಿಗಿಂತ ಬಹುಪಾದಗಳಿಗಿಂತ, ಕಾಲಿಲ್ಲದೇ ಇದ್ದವುಗಳಿಗಿಂತ ಬಹುಪಾದಗಳು ಶ್ರೇಷ್ಠ, ಬಹುಪಾದಗಳಿಗಿಂತ ಚತುಷ್ಪಾದಗಳು ಶ್ರೇಷ್ಠ, ಚತುಷ್ಪಾದಗಳಿಗಿಂತ ದ್ವಿಪಾದಗಳು ಶ್ರೇಷ್ಠ. ದ್ವಿಪಾದಗಳಲ್ಲಿಯೂ ಕೂಡ ಅಲ್ಲ, ದ್ವಿಪಾದಗಳಲ್ಲಿಯೂ ಬಾಲ ಇದ್ದವುಗಳಿಗಿಂತ ಬಾಲ ಇಲ್ಲದೇ ಇದ್ದವುಗಳು ಶ್ರೇಷ್ಠ. ಹೀಗೆ ಒಂದೊಂದು ಅವು ಎರಡು ಕಾಲ ನಡೀತಾವೆ, ಕರಡಿ ಎರಡು ಕಾಲದಲ್ಲಿ ನಡೀತಾವೆ, ಅವು ಬಹಳಷ್ಟು ನಾಲ್ಕು ಕಾಲಿನಲ್ಲಿಯೂ ನಡೀತಾವೆ, ಎರಡು ಕಾಲಲ್ಲೂ ನಡೀತಾವೆ. ಮಂಗಗಳು ಎರಡು ಕಾಲು ನಾಲ್ಕು ಕಾಲು, ಅವು ಆ ಕಡೆ ಎರಡು ನಾಲ್ಕು ಕಾಲಿನಿಂದ ಎರಡು ಕಾಲಿಗೆ ಅದು ಟ್ರಾನ್ಸ್ಫರ್ ಆಗುವಂತಹ ಪೀರಿಯಡ್ನಲ್ಲಿ ಮಧ್ಯದಲ್ಲಿ ಬಂದ ಇಂಟರ್ಮೀಡಿಯೇಟ್, ಅವು ಆ ಕಡೆಯಿಂದ ನಾಲ್ಕು ಕಾಲಿಗೂ ಸೇರ್ತಾವೆ, ಈ ಕಡೆಯಿಂದ ಎರಡು ಕಾಲಿಗೂ ಸೇರ್ತಾವೆ. ಸ್ವಲ್ಪ ಮನುಷ್ಯರ ಹಾಗೆ ಸ್ವಲ್ಪ ಪ್ರಾಣಿಗಳ ಹಾಗೆ ಅವು. ಅಂದರೆ ಅದಕ್ಕಿಂತಲೂ ಮನುಷ್ಯ ಸ್ವಲ್ಪ ಮಂಗಗಳ ಹಾಗೆ, ಮಂಗಗಳು ಮನುಷ್ಯ ಸ್ವಲ್ಪ ಮನುಷ್ಯರ ಹಾಗೆ ಅಂತ ಹೇಳಿದರೆ ಮಂಗಗಳಿಗೆ ಅವಮಾನ, ಮನುಷ್ಯರು ಸ್ವಲ್ಪ ಮಂಗಗಳ ಹಾಗೆ ಸ್ವಲ್ಪ ಮನುಷ್ಯರ ಹಾಗೆ ಅಂತ ಹೇಳಿದರೆ ಕರೆಕ್ಟ್ ಆಗತ್ತೆ. ಅವನು ಸ್ವಲ್ಪ ಹೆಚ್ಚು ಮಂಗಗಳ ಹಾಗೆ ಸ್ವಲ್ಪ ಹೆಚ್ಚು ಮನುಷ್ಯರ ಹಾಗೆ, ಈ ಕಡೆ ಆ ಕಡೆ ಪರ್ಸೆಂಟೇಜ್ ಜಾಸ್ತಿ ಮನುಷ್ಯನಲ್ಲಿ. ಅದು ಬಾಲ ಮಾತ್ರ ಹೋದ್ದು, ಬುದ್ಧಿ ಮಂಗದ್ದು ಹೋಗಲೇ ಇಲ್ಲ ಅವನಿಗೆ, ಬಾಲ ಹೋಯ್ತು ಬುದ್ಧಿ ಉಳಿದು ಹೋಯ್ತು ಮಂಗನ ಬುದ್ಧಿ ಮನುಷ್ಯನಲ್ಲಿ. ಹಾಗಾಗಿ ಅವನು ಮಂಗನೇ ಆಗಿ ಉಳಿದು ಬಿಟ್ಟ. ಅದ್ರ ಅನ್ನಮಯ ಕೋಶ ಮಾತ್ರ ಬೇರೆ ಆಯ್ತು, ಮನೋಮಯ ಪ್ರಾಣಮಯ ಕೋಶಗಳೆಲ್ಲ ಮಂಗನಂತೆ ಉಳಿದು ಹೋಯ್ತು ಮನುಷ್ಯರಿಗೂ ಕೂಡ. ಹಾಗಾಗಿ ಆದರೂ ಅವನು ಅನ್ನಮಯ ಕೋಶದಲ್ಲಿ ಇಂಪ್ರೂವ್ಮೆಂಟ್ ಆಯ್ತಲ್ಲ. ಇದು ವಿಭೂತಿಗಳನ್ನ ಕಾಣತಕ್ಕ ರೀತಿ. ಆ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತತ್ ಸ್ಥಾನದಲ್ಲಿ ಯಾವುದರಲ್ಲಿ ಯಾವ ಶಕ್ತಿ ವಿಶೇಷದಿಂದ ಅದು ಶ್ರೇಷ್ಠವನ್ನು ಕೊಟ್ಟ ಭಗವಂತ ಈ ಜಗತ್ತಿನ ಸೃಷ್ಟಿಯಲ್ಲಿ. ಇದು ಇದೇನು ಅಂದ್ರೆ, ದಿಸ್ ಈಸ್ ಥಿಯರಿ ಆಫ್ ಇವಲ್ಯೂಷನ್. ದಿಸ್ ಈಸ್ ಥಿಯರಿ ಆಫ್ ಇವಲ್ಯೂಷನ್. ಸೃಷ್ಟಿಯಲ್ಲಿ ವಿಕಾಸ ಹೇಗೆ ಆಯಿತು, ಯಾವ್ಯಾವ ರೀತಿಯಿಂದ ಅದಕ್ಕೆ ಆ ಶಕ್ತಿ ವಿಶೇಷವನ್ನು ಕೊಟ್ಟು ಸೃಷ್ಟಿಯ ವಿಕಾಸವನ್ನು ಭಗವಂತ ಮಾಡಿದ ಅನ್ನುವುದನ್ನು ಅನುಸಂಧಾನ ಮಾಡುವುದೇ ಇದು ಭಗವಂತನ ವಿಭೂತಿಯ ಅನುಸಂಧಾನ. ಇದನ್ನೇ ಶಾಲೆಯಲ್ಲಿ ಮಕ್ಕಳಿಗೆ ಥಿಯರಿ ಆಫ್ ಇವಲ್ಯೂಷನ್ ಅಂತ ಹೇಳುವ. ಮೊದಲು ಏನು ಶಕ್ತಿ ಇರಲಿಲ್ಲ, ಅಮೀಬಾಗಳಿದ್ದವು. ಭಾಗವತದಲ್ಲಿ ನವವಿಧ ಸೃಷ್ಟಿ ಹೇಳುವಾಗ ಇದೇ ಇವಲ್ಯೂಷನ್ ರೀತಿಯಿಂದ ಹೇಳಿದರು. ಮೊದಲು ಬರೇ ವನಸ್ಪತಿಗಳ ಸೃಷ್ಟಿಯಾದವು, ವನಸ್ಪತಿಗಳ ಸೃಷ್ಟಿಯಾದ ಮೇಲೆ ಪ್ರಾಣಿಗಳ ಪಕ್ಷಿಗಳ ಸೃಷ್ಟಿಯಾಯಿತು, ಆಮೇಲೆ ಕೊನೆಯದಾಗಿ ಮನುಷ್ಯನ ಸೃಷ್ಟಿಯಾಯಿತು. ಅದು ಅನಂತರ ಸೃಷ್ಟಿಯಾದಲ್ಲಿ ವಿಶೇಷ ಸನ್ನಿಧಾನ, ಅದು ವಿಶೇಷ ವಿಭೂತಿ. ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ಆಮೇಲೆ ಸಾಧಾರಣ ವಿಶೇಷ, ಈಗ ಮನುಷ್ಯರಲ್ಲಿ ವಿಶೇಷ ಸನ್ನಿಧಾನ ತಿಳಿಯುವುದು ಅಂತಂದ್ರೆ ಅದಕ್ಕೆ ಕೆಲವು ವಿಶೇಷವಾದಂತಹ ಗುಣಗಳನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಒಬ್ಬ ಮನುಷ್ಯ ಅಸಾಧಾರಣವಾದ ಶಕ್ತಿ ಒಬ್ಬನಲ್ಲಿ ನಾವು ಕಂಡೆವು, ಅವನು ಅಸಾಧಾರಣ ಮನುಷ್ಯ.
ಮನುಷ್ಯರಲ್ಲಿ ಅಸಾಧಾರಣ ಇರಬಹುದು ಅಥವಾ ಮನುಷ್ಯನೂ ಅಲ್ಲದೇ ಇರಬಹುದು ಅನ್ನುವ ಅದರಲ್ಲಿ ದೇವತಾ ವಿಭೂತಿಯನ್ನು ಕಾಣುವಂತಹ ಸಂದರ್ಭ ಬಂದರೆ ಈ ಉದಾಹರಣೆಗೆ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ ಆಚಾರ್ಯರು ಮನುಷ್ಯರಾಗಿ ಭೂಮಿಯಲ್ಲಿ ಬಂದರು ಅವನು ಮನುಷ್ಯರಲ್ಲಿ ಅಸಾಧಾರಣ ಅಂತ ಇಷ್ಟೇ ಉಪಾಸನೆ ಅಲ್ಲ ಅಲ್ಲಿ ಯಾಕೆಂದ್ರೆ ಆಚಾರ್ಯರೇ ಒಂದು ಕಡೆ ಹೇಳಿದರು ಏನು ಅಂದ್ರೆ ಅಶ್ರುತ ಪ್ರತಿಭಾ ಯತ್ರ ಶ್ರುತಿ ಸ್ಮೃತಿ ಅವಿರೋಧಿನಿ ವಿಸೃತ ನೃಷುಜಾತಂತು ತಂ ವಿದ್ಯಾ ದೇವಸತ್ತಮಂತ ಯಾರಲ್ಲಿ ಎಲ್ಲಿಯೂ ಕಂಡು ಕೇಳಿ ಅರಿಯದಂತಹ ಲೋಕೋತ್ತರವಾದ ಪ್ರತಿಭೆಯನ್ನು ಒಂದು ಕಡೆ ನೀನು ಕಂಡರೆ ಮತ್ತು ಆ ಪ್ರತಿಭೆ ಎನ್ನುವುದು ಎಲ್ಲ ಶಾಸ್ತ್ರಗಳಿಗೂ ಅನುಗುಣವಾಗಿದ್ದರೆ ಯಾವ ಶಾಸ್ತ್ರಕ್ಕೂ ವಿರುದ್ಧ ಅಲ್ಲ ಆದರೆ ಯಾವ ಮಾತು ಕೇಳಿದರೂ ಶಾಸ್ತ್ರದ ಪುಸ್ತಕ ನೋಡದೆ ಅವನು ಉತ್ತರ ಕೊಟ್ಟರೆ ಅವನು ಕೊಟ್ಟ ಉತ್ತರ ಶಾಸ್ತ್ರದಲ್ಲಿ ಇರಬೇಕು ಅಂಥ ಪ್ರತಿಭೆಯನ್ನು ನೀನು ಎಲ್ಲಿಯಾದರೂ ಕಂಡರೆ ತಂ ಜಾತಂ ನೃಷು ವಿದ್ಯಾತ್ ತಂ ಜಾತಂ ದೇವಸತ್ತಮಂ ತಂದರು ಹಾಗಿದ್ರೆ ಅವನು ಬರೇ ಮನುಷ್ಯ ವಿಭೂತಿ ಅಲ್ಲ ಅವನು ಮನುಷ್ಯನಾಗಿ ಹುಟ್ಟಿದ ದೇವಾಂಶ ಸಂಭೂತ ಅಂತ ತಿಳ್ಕೋನು ಪ್ರತ್ಯಕ್ಷಂಚ ಏತದೃಶ್ಯತೆ ಭಗವತಿ ಭಾಷ್ಯಕಾರೇ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದರು ಆಚಾರ್ಯರು ಒಬ್ಬ ದೇವಾಂಶ ಸಂಭೂತನನ್ನು ಗುರುತಿಸುವ ಲಕ್ಷಣ ಹೀಗೆ ಹೇಳಿದ್ದಾರೆ ಈ ಲಕ್ಷಣ ನಾನು ಆಚಾರ್ಯರಲ್ಲಿ ಶ್ರೀಮದ್ ಆಚಾರ್ಯರಲ್ಲಿ ಕಣ್ಣಾರೆ ಕಂಡಿದ್ದೇನೆ ಅಂತಾರೆ ತ್ರಿವಿಕ್ರಮ ಪಂಡಿತರು ತಾನು ಅಂತಲ್ಲ ಪ್ರತ್ಯಕ್ಷಂಚ ಯಾರು ಬೇಕಾದ್ರೂ ಅವರ ಕಾಲದವರು ನೋಡಬಹುದು ಇದು ಆಚಾರ್ಯರಲ್ಲಿ ಸರ್ವಪ್ರತ್ಯಕ್ಷವಾಗಿತ್ತು ಈ ಪ್ರತಿಭೆ ಅಂತ ಹಾಗೆ ಎಲ್ಲೋ ಲೋಕವಿಲಕ್ಷಣವಾದಂತಹ ಪ್ರತಿಭೆ ಆದರೆ ಅಲ್ಲಿ ವಿಶೇಷವಾದ ದೇವಾಂಶ ಸಂಭೂತನಾಗಿರ್ತಕ್ಕಂಥ ಅಂಶದ ವಿಶೇಷ ಸನ್ನಿಧಾನ ಅದರಲ್ಲಿ ದೇವತ್ವದ ಆಧಾರ ಮಾಡತಕ್ಕಂಥ ಭಗವಂತನ ವಿಭೂತಿ ಹೀಗೆ ಇದನ್ನ ತತ್ತತ್ಸ್ಥಾನದಲ್ಲಿ ಚಿಂತಿಸಿ ಅಂದ್ರೆ ಹೀಗೆ ವಿಶೇಷವಾದಂತಹ ಚಿಂತನೆ ಬೇರೆ ಬೇರೆ ಕಡೆ ತಿಳಿದು ತತ್ತತ್ಸ್ಥಾನದಲ್ಲಿ ಅದನ್ನು ವಿಚಾರ ಮಾಡಿ ಯಾವುದು ಮನುಷ್ಯ ಸಹಜವಾದ ಶಕ್ತಿ ಯಾವುದು ದೇವತಾ ಶಕ್ತಿ ಅಂಥ ಅಲ್ಲಿ ಮನುಷ್ಯನಲ್ಲಿ ದೇವತಾ ಸನ್ನಿಧಾನವನ್ನು ಉಪಾಸನೆ ಮಾಡು ಆ ದೇವತೆಯಲ್ಲಿ ಭಗವಂತನ ಶಕ್ತಿ ವಿಶೇಷವನ್ನು ಉಪಾಸನೆ ಮಾಡು ತಿಳಿದು ತತ್ತತ್ಸ್ಥಾನದಲ್ಲಿ ವೆಗ್ಗಳಿಸಿ ಹಬ್ಬಿದ ಮನದಿ ಅಂತಂದ್ರು ವೆಗ್ಗಳಿಸಿ ಇದನ್ನು ಉಪಾಸನೆ ಮಾಡ್ತಾ ಈ ಯೋಚನೆ ಮಾಡ್ತಾ ಪ್ರಪಂಚದಲ್ಲಿ ಇರತಕ್ಕಂಥ ಸೃಷ್ಟಿ ಪ್ರಾಣಿಗಳ ಸೃಷ್ಟಿ ಇದನ್ನೆಲ್ಲ ಇದೆ ಇದನ್ನ ಬಹುಚಿತ್ರ ಜಗದ್ ಬಹುಧಾಕರಣಾತ್ ಭಗವಂತ ಯಾವ ಯಾವ ರೀತಿಯ ವೈಶಿಷ್ಟ್ಯವನ್ನು ಎಲ್ಲೆಲ್ಲಿ ತುಂಬಿದ್ದಾರೆ ನೋಡಿ ನಾಲ್ಕು ಕಾಲಿನದ್ದು ಅಂತ ಹೇಳಿದೆ ನಾಲ್ಕು ಕಾಲಿನದ್ದರಲ್ಲಿ ಎಷ್ಟು ವೈಶಿಷ್ಟ್ಯ ಇದೆ ನಾಲ್ಕು ಕಾಲಿನ ಸೃಷ್ಟಿಯಲ್ಲಿ ಮತ್ತೆ ಹಂತಗಳಿದೆ ಏನು ಅಂದ್ರೆ ಒಂದೇ ಗೊರಸು ಅಲ್ಲಿಂದ ಸ್ವಲ್ಪ ಡೆವಲಪ್ಮೆಂಟ್ ಆದಾಗ ಎರಡು ಗೊರಸು ಆಯಿತು ಎರಡು ಗೊರಸು ಮತ್ತೆ ಡೆವಲಪ್ಮೆಂಟ್ ಆದಾಗ ಐದು ಉಗುರು ಐದು ಗೊರಸು ಆಯಿತು ಐದು ಗೊರಸು ಮತ್ತೆ ಡೆವಲಪ್ಮೆಂಟ್ ಆದಾಗ ಐದು ಉಗುರು ಆಯಿತು ಪಂಚ ನಖಗಳದು ನಾಲ್ಕು ಕಾಲಿನವುಗಳಲ್ಲೇ ಇಂಪ್ರೂವ್ಮೆಂಟ್ ಮೊದಲು ಒಂದೇ ಗೊರಸು ಕುದುರೆ ಒಂದೇ ಗೊರಸು ಇತ್ತು ದನಕ್ಕಾಗುವಾಗ ಎರಡು ಗೊರಸು ಆಯಿತು ಅದು ಒಂದು ಗೊರಸಿದ್ದದ್ದು ಎರಡಾಗುವಾಗ ಇಲ್ಲಿ ಮತ್ತೆ ಬದಲಾವಣೆ ಆಯಿತು ಎರಡು ಕಡೆಯೂ ಹಲ್ಲು ಉಭಯತೋದಂತಹ ಏಕತೋದಂತಹ ಅಂತ ಎರಡು ಕಡೆಯೂ ಹಲ್ಲು ಕೆಲವು ಪ್ರಾಣಿಗಳಿಗೆ ಒಂದೇ ಕಡೆ ಹಲ್ಲು ಎರಡು ಕಡೆಯೂ ಹಲ್ಲಿಲ್ಲ ಅಂದರೆ ಜಗಿಯುವ ಹಲ್ಲು ಜಗಿಯ ಈ ಕಡೆ ಹಲ್ಲು ಅಂತ ಹೇಳ್ತಾರಲ್ಲ ಮಾಂಸ ಜಗಿಯುವ ಅದು ಎರಡು ಕಡೆಯೂ ಜಗಿಯುವ ಹಲ್ಲು ಒಂದೇ ಕಡೆ ಹಲ್ಲು ಏಕತೋದಂತ ಉಭಯತೋದಂತ ಒಂದು ಗೊರಸು ಇದ್ದದ್ದು ಸ್ಪ್ಲಿಟ್ ಆಗಿ ಇದು ಇವಲ್ಯೂಷನ್ ವಿಕಾಸ ಸ್ಪ್ಲಿಟ್ ಆಗಿ ಎರಡು ಗೊರಸಾಯಿತು ಎರಡು ಗೊರಸಾದದ್ದು ಆ ಐದು ಗೊರಸಾಯಿತು ಆನೆಗಳಿಗೆ ಎಲ್ಲ ಐದು ಗೊರಸು ಐದು ಗೊರಸಿದ್ದದ್ದು ಅದನ್ನೆಲ್ಲ ಉಗುರು ಮುಂದಕ್ಕೆ ಬಂತು ಬೆರಳು ಉದ್ದಕ್ಕೆ ಬಂದು ಬೆಕ್ಕಿಗೆ ಹುಲಿಗೆ ಜಿಂಕೆಗೆ ನಾಯಿಗೆ ಎಲ್ಲ ಅದು ಐದು ಅಸ್ಪಷ್ಟವಾದ ಬೆರಳುಗಳು ಮುಂದಕ್ಕೆ ಬಂದು ಅದೇ ಉಗುರುಗಳಾಯಿತು ಪಂಚನಖ ಆಯಿತು ಆಮೇಲೆ ಅದು ಪೂರ್ತಿ ಬೆರಳಾಗಿ ಹಸ್ತ ಪಂಚಶಾಖ ಆದದ್ದು ಮನುಷ್ಯನಿಗೆ ಅಲ್ಲಿಂದ ಹೀಗೆ ಇದರ ವಿಕಾಸಗಳನ್ನು ಯೋಚನೆ ಮಾಡಿ ಈ ಒಂದೊಂದು ವಸ್ತುವಿನಲ್ಲೂ ಹೆಚ್ಚು ಹೆಚ್ಚು ಶಕ್ತಿ ಕೊಡ್ತಾ ಆ ರೂಪಗಳನ್ನು ಬದಲಾವಣೆ ಮಾಡಿದ ಪ್ರತಿಯೊಂದು ವಸ್ತುವನ್ನ ಪ್ರಪಂಚದ ಸೃಷ್ಟಿಯಲ್ಲಿ ಇರತಕ್ಕಂಥ ಇದು ಭೌತಿಕ ಪ್ರಪಂಚದ ಅಧ್ಯಯನವೇ ಭೌತಿಕ ಪ್ರಪಂಚದ ಅಧ್ಯಯನ ಮಾಡು ಈ ಪ್ರಾಣಿಗಳ ಸೃಷ್ಟಿಯ ವಿಕಾಸವನ್ನು ಯೋಚನೆ ಮಾಡು ಆ ವಿಕಾಸದಲ್ಲಿ ಒಂದೊಂದು ಹೆಚ್ಚು ಹೆಚ್ಚು ವಿಕಾಸ ಆಗ್ತಾ ಇದ್ದ ಹಾಗೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಅದಕ್ಕೆ ಕೊಟ್ಟು ಭಗವಂತನ ಹೆಚ್ಚು ಶಕ್ತಿಯ ಒಂದು ಸನ್ನಿಧಾನದಲ್ಲಿ ಆದದ್ದನ್ನು ಯೋಚನೆ ಮಾಡುವಂತ ಹೀಗೆ ತಿಳಿದು ತತ್ತತ್ ಸ್ಥಾನದಲ್ಲಿ ವೆಗ್ಗಳಿಸಿ ಹಬ್ಬಿದ ವೆಗ್ಗಳ ಅಂದ್ರೆ ಹೆಚ್ಚಳ ಅತಿಶಯವಾಗಿ ಇದನ್ನ ಸ್ಟಡಿ ಮಾಡ್ತಾ ಹೋದರೆ ಬರೇ ನೇಚರ್ ಸ್ಟಡಿ ಆಫ್ ದ ನೇಚರ್ ಬೇರೆ ಬೇರೆ ಪ್ರಾಣಿಗಳ ವನಸ್ಪತಿಗಳಲ್ಲಿ ಒಂದೊಂದು ಗಿಡಬಳ್ಳಿಗಳಲ್ಲಿ ಅಶ್ವತ್ಥದ ಗುಣ ಹೋಕೊಳ್ಳಿ ದರ್ಭೆ ಯಾತಕ್ಕೂ ಬೇಡವಾದಂತಹ ಒಂದು ವೀಡದು ಕಳೆ
ಒಂದು ಜಾತಿಯ ಹುಲ್ಲು, ಆದರೆ ಆ ದರ್ಭೆಗೆ ವಾತಾವರಣವನ್ನು ಶುದ್ಧಿ ಮಾಡತಕ್ಕಂಥ ಶಕ್ತಿ ಇದೆ, ಬೇರೆ ಯಾವ ಹುಲ್ಲಿಗೂ ಇಲ್ಲ. ಹೇಗೆ ಬಂತು? ಇನ್ನೊಂದು ಅಪಾಮಾರ್ಗ ಅಂತಿದು, ಅದು ಎಲ್ಲಿ ಬೇಕಂದ್ರೆ ಅಲ್ಲಿ ಗುಡ್ಡೆಯಲ್ಲಿ ಕಾಡಿನಲ್ಲಿ ಬೆಳೀತಕ್ಕಂಥ, ಅದನ್ನ ನಟ್ಟು ಬೆಳೆಸುವಂತಹ ಗಿಡವೇ ಅಲ್ಲ. ಅಪಾಮಾರ್ಗ ಅಂತಿದೆ. ಅಪಾಮಾರ್ಗ ಅಂತಂದ್ರೆ ಅದಕ್ಕೆ ಕನ್ನಡದಲ್ಲಿ ಉತ್ತರಣೆಯ ಗಿಡ ಅಂತ ಹೇಳ್ತಾರೆ. ರಥಸಪ್ತಮಿ ದಿವಸ ಅದರ ಎಲೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಸ್ನಾನ ಮಾಡ್ತಾರೆ. ಹರ ಪಾಪಂ ಅಪಾಮಾರ್ಗ, ಅದು ಅದು ಅನೇಕ ವಿಧವಾಗಿರತಕ್ಕಂಥ ದೋಷಗಳನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಇದೆ, ಅದನ್ನು ತಲೆಯಲ್ಲಿ ಇಟ್ಟು ನೀವು ನೀರು ಹೊಯ್ದುಕೊಂಡ್ರೆ ಅಷ್ಟೇ ಅಲ್ಲ. ಎಲ್ಲಿ ತನಕ ಅಂದ್ರೆ ಯಾರಾದರೂ ಯಾರ ಮೇಲಾದರೂ ಕೃತ್ರಿಮ ಪ್ರಯೋಗ ಮಾಡಿದರೆ, ಮಾಟ ಅಂತ ಹೇಳ್ತಾರೆ, ವಿಚ್ ಕ್ರಾಫ್ಟ್, ಅಭಿಚಾರ ಪ್ರಯೋಗ ಮಾಡಿದರೆ ಅದರ ಪರಿಹಾರಕ್ಕೆ ಆಹುತಿ ಕೊಡುವುದು ಯಾವುದರದ್ದು ಗೊತ್ತುಂಟು? ಉತ್ತರಣೆಯ ಗಿಡದಿಂದ ಆಹುತಿ ಕೊಡುವುದು ಅಗ್ನಿಗೆ. ಅಪಾಮಾರ್ಗ ಆಹುತಿ ಕ್ರಿಯ. ಇಂಥ ಒಂದು ಕೃತ್ರಿಮ ದೋಷವನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಒಂದು ಹುಲ್ಲಿನ ಗಿಡ ಕಾಡಿನಲ್ಲಿ ಬೆಳೆಯುವ ವೀಡಿಗೆ ಇದೆ, ಒಂದು ಕಾಡಿನಲ್ಲಿ ಬೆಳೆಯುವ ದರ್ಭೆಗೆ ವಾತಾವರಣವನ್ನು ಶುದ್ಧಿ ಮಾಡತಕ್ಕಂತಹ ಶಕ್ತಿ ಇದೆ. ಆದ್ದರಿಂದಲೇ ನಾವು ಪವಿತ್ರರಾಗಬೇಕಾಗಿದ್ದರೆ ಪವಿತ್ರದ ಚಿನ್ನದ ಪವಿತ್ರದ ಉಂಗುರ ಹಾಕೊಂಡ್ರೆ ಆಗುವುದಿಲ್ಲ, ದರ್ಭೆಯ ಪವಿತ್ರದ ಉಂಗುರವೇ ಹಾಕೋಬೇಕು. ಆಮೇಲೆ ಅದರ ಯಜ್ಞೋಪವಿತ ಚಿನ್ನದ ಹಾಕೊಂಡ್ರೆ ಆಗತ್ತೆ, ಹಾಗೆ ಚಿನ್ನದ ಯಜ್ಞೋಪವಿತ ಮಾಡಿಸಿ ಹಾಕೊಳ್ಬೋದು. ಹೆಣ್ಮಕ್ಳು ಚಿನ್ನದ ಕರಿಮಣಿ ಸರ ಹಾಕೊಂಡ ಹಾಗೆ, ಹಾಗೆ ಗಂಡಸರು ಇನ್ನೂ ಯಾಕೋ ತಲೆ ಬರಲಿಲ್ಲ, ಹೆಣ್ಮಕ್ಳು ಚಿನ್ನದ ಕರಿಮಣಿ ಸರ ಹಾಕೊಳ್ತಾರೆ, ನಾವ್ಯಾಗ ಚಿನ್ನದ ಜನಿವಾರ ಹಾಕೋಬಾರದು ಅಂತ. ಎರಡಕ್ಕೂ ಅರ್ಥ ಇಲ್ಲ, ಚಿನ್ನದ ಕರಿಮಣಿ ಸರಕ್ಕೂ ಅರ್ಥ ಇಲ್ಲ, ಚಿನ್ನದ ಜನಿವಾರದ ಹಾಗೆ ಅದು ಅರ್ಥ ಇಲ್ಲ ಅದಕ್ಕೆ. ಆಮೇಲೆ ಅದೇ ಆ ದರ್ಭೆ, ದರ್ಭೆ ಯಜ್ಞದ ರಕ್ಷೆ ಆಗ್ಬೇಕಾದ್ರೆ ಅಗ್ನಿಯ ಕುಂಡದಲ್ಲಿ ಆಹುತಿ ಕೊಡುವ ಮುಂಚೆ ದುಷ್ಟಶಕ್ತಿಗಳು ಆ ಆಹುತಿಯನ್ನು ತಗೊಳ್ಬಾರದು. ಅದಕ್ಕೋಸ್ಕರ ತ್ರಿಸಪ್ತ ಸಮಿಧಕೃತ ಅದನ್ನು ಪ್ರಾಚ್ಯ ಪೂರ್ವಸ್ಯಾಂ ದಿಶೆ ಪರಿಸ್ತೃಣಾಮಿ, ದಕ್ಷಿಣಸ್ಯಾಂ ದಿಶೆ ಪರಿಸ್ತೃಣಾಮಿ, ಅಂದರೆ ಎಲ್ಲ ಕಡೆಯಲ್ಲಿ ದರ್ಭೆಯಿಂದ ಅದಕ್ಕೆ ಆವರಣ ಮಾಡಬೇಕು. ದರ್ಭೆ ಆವರಣ ಮಾಡಿದರೆ ಆ ಆಹುತಿಯನ್ನು ದುಷ್ಟಶಕ್ತಿಗಳು ತಗೊಳ್ಳೋದಿಲ್ಲ. ನನ್ನಲ್ಲಿ ದುಷ್ಟಶಕ್ತಿ, ನಾನು ಮಂತ್ರ ಹೇಳುವವರಬಾರದು, ಅದಕ್ಕೆ ನಾನು ಕೈಗೆ ಪವಿತ್ರ. ದರ್ಭೆ ಅನ್ನುವುದು ದುಷ್ಟಶಕ್ತಿಯಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡತಕ್ಕಂಥ ಒಂದು ವಿಚಿತ್ರ ಶಕ್ತಿ. ಯಾವುದೋ ಯಾವ ಕ್ವಾಲಿಟಿಯೂ ಇಲ್ಲದೆ, ಇವತ್ತು ನೀವು ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಮಾಡಿದರೆ ಯಾವ ಕ್ವಾಲಿಟಿ ಇಲ್ಲದಂಥ ಒಂದು ವೀಡಿಗಿದೆ ಇದೇ. ಅದು ಎಲ್ಲಿಂದ ಬಂತು ಆ ಶಕ್ತಿ? ಹಾಗಾದ್ರೆ ಯಾವ ಯಾವ ವಸ್ತುವಿನಲ್ಲಿ ಎಂಥೆಂಥ ಶಕ್ತಿಯನ್ನು ಭಗವಂತ ಇಟ್ಟಿದ್ದಾನೆ, ಇದನ್ನು ಯೋಚನೆ ಮಾಡು. ಪ್ರಪಂಚದ ಬಗ್ಗೆ ಯೋಚಿಸುವುದೇ ಒಂದು ಭಗವಂತನ ಮಹಾವಿಭೂತಿ ಪೂಜೆ ಅಂತ. ಒಂದು ಇದಿದೆ ಸೂಜಿ ಕಲ್ಲು ಅಂತ, ಅಯಸ್ಕಾಂತ. ಅಯಸ್ಕಾಂತ ಅದು ಒಂದು ಕಲ್ಲು, ಅದಕ್ಕೆ ಕಬ್ಬಿಣವನ್ನು ಎಳೆಯುವ ಶಕ್ತಿ. ಎಲ್ಲಿದ್ರು ಸರ್ರಂತೂ ಓಡಿ ಬಂದ ಅಂಟಿಕೊಳ್ಳುತ್ತದೆ. ಏನು ವಿಚಿತ್ರ ಇದು, ಎಲ್ಲಿಂದ ಬಂತು ಈ ಶಕ್ತಿ? ಚಂದ್ರಕಾಂತ ಶಿಲೆ ಇದೆ, ಸೂರ್ಯಕಾಂತ ಶಿಲೆ ಇದೆ. ಚಂದ್ರಕಾಂತ ಶಿಲೆ, ಸಹಜವಾಗಿ ಚಂದ್ರಕಾಂತ ಶಿಲೆ ಅಂದರೆ ಈಗ ನಾವು ಏನು ಮಾರ್ಬಲ್ ಅಂತ ಹೇಳ್ತೇವೆ, ಅದು ಪೂರ್ಣ ಪ್ರಮಾಣದ ಚಂದ್ರಕಾಂತದ ಪೂರ್ಣ ಕ್ವಾಲಿಟಿ ಇದು ಅಲ್ಲ ಅಂತ ಕಾಣುತ್ತೆ. ಚಂದ್ರಕಾಂತ ಶಿಲೆಯ ಲಕ್ಷಣ ಏನು ಹೇಳ್ತಾರೆ ಅಂದರೆ, ಚಂದ್ರೋದಯ ಆದಾಗ ಅದು ಬೆವರು ಬಿಡಬೇಕು, ಅಂತ ನೀರು ಬಿಡಬೇಕು, ಸ್ವೆಟ್ಟಿಂಗ್. ಚಂದ್ರಕಾಂತ ಶಿಲೆ ಶುದ್ಧವಾದ ಚಂದ್ರಕಾಂತ ಶಿಲೆ ಆದರೆ ಚಂದ್ರನ ಕಿರಣ ಬಿದ್ದ ಕೂಡಲೇ ಅದಕ್ಕೆ ಅದು ನೀರು ಬಿಡಬೇಕದು. ಸೂರ್ಯಕಾಂತ ಶಿಲೆ ಆದರೆ ಸೂರ್ಯನ ಬಿಸಿಲು ಬಿದ್ದ ತಕ್ಷಣ ಬೆವರಬೇಕದು. ಹೀಗೆ ಅಂದರೆ ಒಂದೊಂದು ವಸ್ತುವಿನಲ್ಲಿ ಒಂದು ವಿಚಿತ್ರವಾದ ಶಕ್ತಿ, ಅದು ಇನ್ನೊಂದು ವಸ್ತುವಿನಲ್ಲಿ ಇಲ್ಲ, ಅದರಲ್ಲಿ ಯಾಕೆ ಇದೆ ಅಂತ ನಾವು ಊಹಿಸುವುದಕ್ಕೆ ಸಾಧ್ಯ ಇಲ್ಲದ ವಿಶಿಷ್ಟವಾದಂತಹ ಶಕ್ತಿಗಳನ್ನು ಒಂದೊಂದು ಜಡದಲ್ಲಿ ಕೊಟ್ಟಿದ್ದಾನೆ. ಯಾವುದೋ ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ಮಣ್ಣಿನಲ್ಲಿ ಇಂಥ ಶಕ್ತಿ ಕೊಟ್ಟಿದ್ದಾನೆ. ಮೃತ್ ಮಣ್ಣು, ಅದರಲ್ಲಿ ಕೆಂಪು ಮಣ್ಣು, ಕಪ್ಪು ಮಣ್ಣು. ಕಪ್ಪು ಮಣ್ಣಿನಲ್ಲಿ ಒಂದು ಬೇರೆಯೇ ಗುಣ ಇದೆ, ಕೆಂಪು ಮಣ್ಣಿನಲ್ಲಿ ಒಂದು ಬೇರೆಯೇ ಗುಣ ಇದೆ. ಕಪ್ಪು ಮಣ್ಣು ನಿಮ್ಮ ಆಂಧ್ರದ ಮಣ್ಣು, ಕಪ್ಪು ಮಣ್ಣು ಅದು. ಅದರಲ್ಲಿ ಬೆಳೆಗೆ ಒಳ್ಳೆ ಸಾರವತ್ತಾದ ಮಣ್ಣು, ಏನು ಮಾಡಿದರೂ ಬೆಳೆಯುತ್ತೆ. ಆದರೆ ಕೆಂಪು ಮಣ್ಣು ಉಂಟಲ್ಲ, ಅದರಲ್ಲಿ ಬೇರೆ ಒಂದು ಶಕ್ತಿ ಇದೆ, ಅದು ರೋಗ ಪರಿಹಾರಕ. ಅದು ಎಂಥ ರೋಗ ಇದ್ದರೂ ಕೂಡ ಸ್ಕಿನ್ ಡಿಸೀಸ್ ಅನ್ನು ಪರಿಹಾರ ಮಾಡಿಬಿಡುತ್ತದೆ. ಯಾವ ಚರ್ಮ ರೋಗ ಇದ್ದರೂ ಕೂಡ ಅದಕ್ಕೆ ಇದನ್ನು ಹಚ್ಚಿಕೊಂಡ್ರೆ ಭಯಾನಕ, ಅದು ಮತ್ತೆ ತೊಳೆಯಿದ್ರು ಹೋಗುದಿಲ್ಲ. ಅದು ಅಂಟು ಮಣ್ಣು, ಅದು ಆಂಧ್ರದ ಮಣ್ಣು ಹಚ್ಚಿಕೊಂಡ್ರೆ ಚರ್ಮ ರೋಗ ಹೋಗುವುದಿಲ್ಲ. ಆದರೆ ಕೆಂಪು ಮಣ್ಣು, ಮೃತ್ತಿಕಾ ಅಂತ ಅದಕ್ಕೆ ಹೇಳುದು ಕೆಂಪು ಮಣ್ಣು. ಈಗ ರಾಜರ ಮೃತ್ತಿಕೆ, ರಾಯರ ಮೃತ್ತಿಕೆ ಅದೆಲ್ಲ ಕೆಂಪು ಮಣ್ಣಿನಿಂದ ಮಾಡ್ತಾರೆ. ಈ ಕೆಂಪು ಮಣ್ಣಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ, ಯಾವುದೇ ಚರ್ಮ ರೋಗ ಇದ್ರು ಗುಣ ಮಾಡತಕ್ಕಂಥ ಶಕ್ತಿ. ಅರೆ ಮಣ್ಣು ಹೇಳಿ ಕೇಳಿ ಮಣ್ಣನ್ನು ಮೈಗೆ ಹಚ್ಚಿಕೊಂಡ್ರೆ ರೋಗ ಪರಿಹಾರ ಆಗತ್ತೆ. ಇದು ಹೀಗೆ ಒಂದೊಂದು ವಸ್ತುವಿನಲ್ಲೂ ಒಂದೊಂದು ಅಸಾಧಾರಣ. ಯಾವುದೋ ಒಂದು ಗಿಡ, ನಾರು, ಬೇರು,
ಅದು ಒಂದು ಸೊಪ್ಪು ತಿಂದರೆ, ಹಿಮಾಲಯದಲ್ಲಿ ಕೆಲವು ಗಿಡಗಳಿವೆ, ಒಂದು ಸೊಪ್ಪು ತಿಂದರೆ ವಾರಗಳ ಕಾಲ ಹಸಿವೆ ಆಗುವುದಿಲ್ಲ. ಯಾಕಂದ್ರೆ ಅಲ್ಲಿ ಆಹಾರ ಇಲ್ಲದೆ ತಿರುಗಾಡಬೇಕು ಅಂದ್ರೆ ಅಲ್ಲಿ ಕೆಲವು ಸೊಪ್ಪುಗಳಿವೆ, ಆ ಸೊಪ್ಪನ್ನು ತಿಂದು ಬಿಡ್ತಾರೆ. ಸೊಪ್ಪು ತಿಂದ್ಬಿಟ್ರೆ ಮತ್ತೆ ಒಂದು ವಾರ ಹಸಿವೆ ಆಗುವುದಿಲ್ಲ. ಮತ್ತೆ ಹಸಿವು ಆಗಬೇಕು ಅಂತಾದ್ರೆ ಮತ್ತೊಂದು ಸೊಪ್ಪಿದೆ, ಮತ್ತೊಂದು ಗಿಡ ಇದೆ, ಗಿಡ ಮೂಲಿಕೆ, ಅದರ ಸೊಪ್ಪನ್ನು ತಿಂತಾರೆ ಅಥವಾ ಅದರ ಬೇರನ್ನ ತೆಗೆದು ನಕ್ಕುತ್ತಾರೆ. ಅದನ್ನು ತಿಂದು ಬಿಟ್ರೆ, ಆ ಸೊಪ್ಪನ್ನು ತಿಂದರೆ ಅದನ್ನು ತಿಂದು ಬಂದು ನೀವು ಊಟ ಕೊಡಬೇಕು. ಎಷ್ಟು ಬಡಿಸಿದ್ರು ತಿನ್ನೋದೆ. ಅಯ್ಯೋ ಸ್ವಾಮಿ ಬೇರೆಯವರಿಗೂ ಬೇಕು, ನೀವು ಒಬ್ಬರಿಗೆ ಹಾಕಿದ್ರೆ ಹಾಗೆ ಅಂತ ಕೇಳುವಷ್ಟು ತಿನ್ನೋದೆ. ಎಷ್ಟು ತಿಂದರೂ ಹಸಿವು ಆಗ್ತಾ ಇರ್ತದೆ ಅಂತ ಗಿಡ ಮೂಲಿಕೆ ಇದೆ. ಇವತ್ತಿಗೂ ಇದೆ, ಇದೆಲ್ಲ ಕಥೆ ಅಲ್ಲ, ಹಿಮಾಲಯದಲ್ಲಿ ಇವತ್ತಿಗೂ ಇದೆ. ಹಿಮಾಲಯದಲ್ಲಿ ಇರತಕ್ಕ ಯೋಗಿಗಳು ಅದನ್ನು ಬಳಸಿಕೊಳ್ಳುತ್ತಾರೆ, ಅದರ ಪರಿಚಯವೂ ಇದೆ. ಇದು ಎಂಥ ಶಕ್ತಿ! ಆಮೇಲೆ ನಮ್ಮಲ್ಲಿ ಹೇಳ್ತಾರ, ವಿಶಲ್ಯಕರಣಿ, ಸಂಧಾನಕರಣಿ, ಸಂಜೀವಿನಿ, ಯಾವುದೋ ಒಂದು ಬೇರು ಸತ್ತವನನ್ನು ಬದುಕಿಸುವ ಬೇರು. ಯಾವುದೋ ಒಂದು ಸೊಪ್ಪು ಒಂದು ಬೇರನ್ನ ತೇದು ಕಾಲಿಗೆ ಕಟ್ಟಿಬಿಟ್ರೆ ಅಲ್ಲಿ ಫ್ರ್ಯಾಕ್ಚರ್ ಆಗಿದ್ರೆ ತನ್ನಷ್ಟಕ್ಕೆ ಕೂಡಿಕೊಳ್ಳುತ್ತೆ. ಇದು ಇವತ್ತಿಗೂ ಮಾಡತಕ್ಕವರಿದ್ದಾರೆ. ಕುಮಟಾದಲ್ಲಿ, ಅಂಕೋಲಾದಲ್ಲಿ ಇದನ್ನು ಮಾಡತಕ್ಕವರಿದ್ದಾರೆ. ಅದನ್ನ ಏನಿಲ್ಲ, ಅದು ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಫ್ರ್ಯಾಕ್ಚರ್ ಆಗಿದೆ, ಅದಕ್ಕೆ ಕಟ್ಟಿ ಒಂದೂವರೆ ತಿಂಗಳು ಆಸ್ಪತ್ರೆಯಲ್ಲಿ ಯಮಯಾತನೆ ಅನುಭವಿಸ್ಕೊಂಡು ಮಲ್ಕೊಳ್ಬೇಕು. ಅವನು ಏನಿಲ್ಲ, ಹೋದ್ರೆ ಅದಕ್ಕೆ ಒಂದು ಲೇಪ ಇದೆ, ಅದು ಸೊಪ್ಪು, ಸೊಪ್ಪನ್ನು ಅರೆದು ಅದಕ್ಕೆ ಅಷ್ಟು ಹಚ್ಚಿ ಹೋಗಿ ಮರು ದಿವಸ ಗುಣ ಆಗಿಬಿಡುತ್ತೆ. ನಾನೇ ಒಂದು ಕಥೆ ಹೇಳಿದ್ನಲ್ಲ, ಅವನು ಇಲ್ಲಿ ನಾನು ನಾಗರಹೊಳೆಯಲ್ಲಿ ನೋಡಿದ್ದು, ಕರಡಿ ಅವನ ತಲೆಯ ಓಡಿನ ಪೂರ್ತಿ ಚಿಪ್ಪನ್ನು ತೆಗೆದು ಬಿಟ್ಟಿದೆ, ಚಿಪ್ಪಿನ ಮೇಲಿನ ಪೂರ್ತಿ ಚರ್ಮವನ್ನು ಕಿತ್ತು ತೆಗೆದಿದೆ. ಅವರು ಹೋಗಿ ಡಾಕ್ಟರ್ ಹತ್ರ ಹೋಗಲಿಲ್ಲ, ಯಾವುದೋ ಒಂದು ಸೊಪ್ಪು ತಂದ್ರು ಲೇಪ ಹಚ್ಚಿದ್ರು, ಒಂದು ವಾರದಲ್ಲಿ ನ್ಯಾಚುರಲ್ ಸ್ಕಿನ್ ಬಂದುಬಿಟ್ಟಿದೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಆ ನ್ಯಾಚುರಲ್ ಇದು ಇರುತ್ತಿರಲಿಲ್ಲ. ಹೀಗೆ ಒಂದೊಂದು ಗಿಡಮೂಲಿಕೆಗಳಲ್ಲಿ ವಿಶಿಷ್ಟವಾದಂಥ ಶಕ್ತಿ, ವಿಷಹರವಾಗಿರತಕ್ಕಂಥ ಶಕ್ತಿ, ಯಾವುದೋ ನಾರು ಬೇರುಗಳಲ್ಲಿ. ಈ ವಿಚಿತ್ರ ಅಂದರೆ ಮರಗಳಲ್ಲಿ ಎಕ್ಸ್ಟ್ರಾ ಗ್ರೋತ್ ಒಂದು ಬರುತ್ತಲ್ಲ, ಅದಕ್ಕೆ ಅದು ಮರಕ್ಕೆ ಹಾಕಿದ ಗೊಬ್ಬರವನ್ನು ಹಿರಿಕೊಂಡು ಮರದ ಮೇಲೆಯೇ ಅದು ಬೀಜ ಬಿದ್ದು ಅಲ್ಲೇ ಬೆಳೆದು ಮರದ ಅಲ್ಲಿಯೆಲ್ಲ ಹಬ್ಬಿ ಮರವನ್ನು ಮರ ನಿಸ್ಸತ್ವ ಮಾಡಿ ಅವುಗಳೇ ಬೆಳ್ಕೊಳ್ತವೆ. ಬಂದಣಿಗೆ ಅಂತ ಹೇಳ್ತಾರೆ ನಮ್ಮಲ್ಲಿ, ನಿಮ್ಮಲ್ಲಿ ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನಮಗೆ. ಮರದ ಮೇಲೆಯೇ ಅದು ಬೀಜ ಬಿದ್ದು ಬೆಳೆಯೋದು, ಬೆಳೆದು ಮರದ ಸಾರವನ್ನು ಹೀರಿಕೊಂಡು ಮರ ನಿಸ್ಸತ್ವ ಆಗುತ್ತೆ, ಅವು ಬೆಳೆದು ಬಿಡ್ತವೆ, ಇಡೀ ಮರ ತುಂಬಿ ಬಿಡ್ತವೆ. ಇದು ಎಕ್ಸ್ಟ್ರಾ ಗ್ರೋತ್ ಅಂದ್ರೆ ಅದು ಮರದ ಟ್ಯೂಮರ್ ಅದು, ಆ ಬಂದಣಿಕೆ ಅಂತಂದ್ರೆ. ಮನುಷ್ಯನ ದೇಹದಲ್ಲಿ ಟ್ಯೂಮರ್ ಅದು ಕ್ಯಾನ್ಸರ್ ಆದರೆ ಆ ಬಂದಣಿಕೆ ಕಷಾಯ ಮಾಡಿದ್ರೆ ಗುಣ ಆಗತ್ತೆ. ಇದಾಗದಲ್ಲ, ಅದು ಎಷ್ಟು ಎಕ್ಸ್ಟ್ರಾ ಆಗ ಪ್ರಪಂಚದಲ್ಲಿ ಯಾವುದೂ ವ್ಯರ್ಥ. ಒಂದೊಂದು ಬೇಡವಾದ ನಮಗೆ ಎಕ್ಸ್ಟ್ರಾ ಗ್ರೋತ್ ಬಂದ್ರೆ, ನಾವು ನಟ್ಟ ಕಸಿ ಮಾವಿನ ಗಿಡಕ್ಕೆ ಈ ಎಕ್ಸ್ಟ್ರಾ ಗ್ರೋತ್ ಬಂತು, ಇದು ದರಿದ್ರ ಕಸಿ ಮಾವಿನ ಗಿಡ ಹಾಳು ಮಾಡುತ್ತೆ ಅಂತ ನಾವು ಕಿತ್ತು ಬಿಸಾಡ್ತೇವೆ. ಆದರೆ ಅದು ಮನುಷ್ಯನ ಕ್ಯಾನ್ಸರ್ ರೋಗವನ್ನು ಗುಣಪಡಿಸತಕ್ಕಂಥ ಶಕ್ತಿ ಇರತಕ್ಕ ಗಿಡ ಮೂಲಕ್ಕೆ ಅದು. ಅಂದರೆ ಒಂದೊಂದು ವಸ್ತುವಿನಲ್ಲೂ ಎಂಥ ವಿಚಿತ್ರವಾದ ಶಕ್ತಿಯನ್ನಿಟ್ಟಿದ್ದಾನೆ ಅನ್ನುವ ಯೋಚನೆಯೇ ಒಂದು ಮಹಾವಿಭೂತಿ ಪೂಜೆ ಇತ್ತು. ಅದನ್ನೇ ತತ್ತತ್ ಸ್ಥಾನದಲ್ಲಿ ತಿಳಿದು ಅಂತ ತಿಳಿದು ತತ್ತತ್ ಸ್ಥಾನದಲ್ಲಿ ವೆಗ್ಗಳಿಸಿ, ವೆಗ್ಗಳಿಸಿ ಅಂದರೆ ಹೆಚ್ಚಳಗೊಂಡು ಮನಸ್ಸು ಸಂತೋಷದಿಂದ ಉಬ್ಬಿ ಹೋಗುತ್ತೆ ಅಂತ ಹೇಳ್ತಾರೆ. ವೆಗ್ಗಳಿಸಿ ಹಬ್ಬಿದ ಮನ ಅಂತ, ಅದನ್ನು ಯೋಚನೆ ಮಾಡ್ತಾ ಆ ಹೆಚ್ಚಳ ಅದರಿಂದ ಮನಸ್ಸು ಉಬ್ಬಿ ಅದು ಆಶ್ಚರ್ಯ ಚಕಿತವಾಗಿ ಬಿಡುತ್ತೆ. ಒಂದೊಂದು ವಸ್ತುವಿನಲ್ಲಿ ಇರತಕ್ಕ ಶಕ್ತಿ, ಎಂಥ ಶಕ್ತಿಯನ್ನಿಟ್ಟಿದ್ದಾನೆ, ಎಂಥ ಕ್ಷುದ್ರ ವಸ್ತುವಿನಲ್ಲಿ ಭಗವಂತ. ಇರುವೆಗಳು ಅವುಗಳಲ್ಲಿರುವ ಒಗ್ಗಟ್ಟನ್ನು ಕಂಡ್ರೆ ನಾವು ನಾಚಿಕೆ ಮನುಷ್ಯರಾಗಿ ಹೊಡೆದಾಡಿಕೊಳ್ತೇವೆ, ಜಗಳ ರಾಗ ದ್ವೇಷ. ಒಂದು ಪ್ರಾಣಿ ಬಿದ್ದಿತ್ತು ಅಂತಂದ್ರೆ ಅವುಗಳಿಗೆ ಒಂದು ಇರುವೆ, ಅದು ಇಷ್ಟು ದೊಡ್ಡ ಪ್ರಾಣಿ, ಒಂದು ಇಷ್ಟು ಉದ್ದದ ಹುಳ, ಅದನ್ನ ಒಂದು ಇರುವೆ ಎಳೆಯುವುದಲ್ಲಿ ಅದನ್ನ ಅದಕ್ಕೆ ಗೋಡೆಯ ಮೇಲೆ ಕರ್ಕೊಂಡು ಹೋಗಬೇಕು, ಅದು ಒಂದು ಸಾವಿರ ಇರುವೆಗಳು ಒಟ್ಟಾಗಿ ಎಳ್ಕೊಂಡು ಹೋಗಿಬಿಡ್ತವೆ ಆ ಒಗ್ಗಟ್ಟು. ಅಂದ್ರೆ ಯಾವ ಪ್ರಾಣಿಯಲ್ಲೂ ಒಂದು ವಿಶಿಷ್ಟವಾದಂಥ ಇನ್ನೊಂದರಲ್ಲಿ ಕಾಣದ ಶಕ್ತಿ ಪ್ರಾಣಿಗಳಿಗೆ. ನಮಗೆ ನಾವು ಬುದ್ಧಿವಂತರು ಅಂತ ಹೇಳ್ತೇವೆ, ನಮಗೆ ಒಂದು ಕಡೆ ಕರ್ಕೊಂಡು ಹೋದ್ರೆ ಕಣ್ಣು ಕಟ್ಟಿ ಕರ್ಕೊಂಡು ಹೋದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಗೊತ್ತಿಲ್ಲ. ಆದ್ರೆ ಯಾವುದೇ ಪ್ರಾಣಿಯನ್ನ ನೀವು ಕಣ್ಣು ಕಟ್ಟಿ ಕರ್ಕೊಂಡು ಹೋಗಿ, ಯಾಕೆಂದ್ರೆ ನಾವು ಕಣ್ಣಿಂದ ನೋಡುದೇ ಇಲ್ಲ ಹೋಗುವಾಗ ದಾರಿ, ಕಣ್ಣು ಕಟ್ಟಿ ಕರ್ಕೊಂಡು ಹೋಗಿ, ನೀವು ಎಲ್ಲಿ ಕರ್ಕೊಂಡು ಹೋಗಿದ್ದರೂ ಅಲ್ಲಿ ಬಂದು ನಿಲ್ತವೆ. ಯಾಕೆಂದ್ರೆ ಅವಗೆ ಸೆನ್ಸೇಷನ್ ಥ್ರೂ ಸ್ಮೆಲ್, ಅವು ಹೋಗುವಾಗ ಮೂಸಿಕೊಂಡು ಹೋಗ್ತವೆ ಅವು. ಆದ್ರಿಂದ ನೀವು ಮೂಗಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಹೋದ್ರೆ ಹಿಂದೆ ಬರುವಲ್ಲ ಪ್ರಾಣಿಗಳು, ಅವ್ರ ಎಲ್ಲಿ ಬೇಕಾದ್ರೆ ಕಣ್ಣು ಕಟ್ಟಿ ಕರ್ಕೊಂಡು ಹೋಗಿ. ಎಂಥ ವಿಚಿತ್ರವಾದ ಮನುಷ್ಯನಲ್ಲಿ ಇಲ್ಲದ ಶಕ್ತಿಯನ್ನ ಕ್ಷುದ್ರವಾದ ಪ್ರಾಣಿಗಳಲ್ಲಿ, ನಾಯಿಯಲ್ಲಿ, ಬೆಕ್ಕಿನಲ್ಲಿ, ಹಸುವಿನಲ್ಲಿ ಕೊಟ್ಟಿದ್ದಾನೆ. ಅವು ಬರೇ ಸ್ಮೆಲ್ಲನ್ನು ನೋಡಿಕೊಂಡು ಬರ್ತವೆ. ಹೋಗ್ಲಿ, ನೀವು ಎಷ್ಟು ಮುಚ್ಚಿಟ್ಟು ಕವಾಟಿನೊಳಗೆ ಅಡಗಿಸಿಟ್ರೂ ಕೂಡ ಬೆಲ್ಲ ಕಲಶಕ್ಕರೆ, ಅದು ಯಾವುದು ಆಚೆ ಮನೆಯಲ್ಲಿದ್ದ ಇರುವೆ ಗೊತ್ತಾಗ್ಬಿಡುತ್ತೆ, ಅದು ಬಂದು ಸೇರಿಕೊಳ್ತಾವೆ ನಿಮ್ಮ ಕವಾಟಿನೊಳಗೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ. ನಮಗೆ ಬಾಗಿಲು ತೆರೆದ್ರು ಬೆಲ್ಲದ ಪರಿಮಳ ಬರುವುದಿಲ್ಲ, ಅವೆಲ್ಲ ಯಾವುದೋ ಒಂದು ಫರ್ಲಾಗ್ ದೂರದಿಂದ ಎಲ್ಲ ಜಮಾಯಿಸಿ ಬಿಡ್ತವೆ ಅಲ್ಲಿಗೆ. ಅಂದ್ರೆ ಎಷ್ಟು ಸೂಕ್ಷ್ಮವಾದಂಥ ಸೆನ್ಸೇಷನ್ ಮೂಗಿನ
ಕಣ್ಣಿನ ಗೃಧ್ರ ಗಿಡುಗ ಹದ್ದು ಆಕಾಶದಲ್ಲಿ ಅದು 10,000 ಅಡಿ ಎತ್ತರದಲ್ಲಿದ್ದರೆ ಒಂದು ಸಣ್ಣ ಹುಳ ಭೂಮಿಯಲ್ಲಿದ್ದರೆ ಬಂದು ಕುಕ್ಕಿ ಹಿಡ್ಕೊಂಡು ಹೋಗ್ಬಿಡುತ್ತೆ. ನಮಗೆ ಅದು ಅದರ ಆ ಹುಳದ ಹತ್ತಿರವೇ ನಿಂತುಕೊಂಡು ಸ್ಪೆಕ್ಸ್ ಇಟ್ಟರು ಕೂಡ ಬಗ್ಗಿ ನೋಡ್ಬೇಕು, ಇದ್ರೆ ಹುಳ ಕಾಣೋದಿಲ್ಲ. ಅದು ಹುಳವೋ ಮಣ್ಣೋ ಗೊತ್ತಾಗೋದ್ರಿಂದ ಬಗ್ಗಿ ನೋಡುವ, ಓಹೋ ಅದು ಏನು ಹಂದಾಡತ್ತೆ, ಹುಳ ಇರಬೇಕು ಅಂದ್ರೆ ಮಣ್ಣಾದ್ರೆ ಹಂದಾಡ್ಲಿಕ್ಕಿಲ್ಲ. ಅಲ್ಲ, ನಮ್ಮದು ಇಷ್ಟು ಮನುಷ್ಯ ಅಡ್ವಾನ್ಸ್ಡ್ ಅಂದ್ರೆ ಅಡ್ವಾನ್ಸ್ಡ್ ಆಗಿ ಅವನ ಶಕ್ತಿ ಹೆಚ್ಚಾದ ಹಾಗೆ ಶಕ್ತಿ ಕಮ್ಮಿ ಆಗ್ತಾ ಇದೆ. ಪ್ರತಿಯೊಂದು ಇಂದ್ರಿಯಗಳ ಶಕ್ತಿ, ಪ್ರಾಣಿಗಳಷ್ಟು ಶಕ್ತಿ ಮನುಷ್ಯನಿಗಿಲ್ಲ. ಇದನ್ನು ಯೋಚನೆ ಮಾಡು, ಭಗವಂತ ಎಲ್ಲೆಲ್ಲಿ ಎಂತೆಂಥ ಶಕ್ತಿ ಇಟ್ಟಿದ್ದಾನೆ ಅದನ್ನು ಉಪಾಸನೆ ಮಾಡು. ಮನದಿ ಪೂಜಿಸುತ್ತ ಹೀಗೆ ವ್ಯಗ್ಗಳಿಸಿ ಹಬ್ಬಿದ ಅಂದ್ರೆ ಆಶ್ಚರ್ಯದಿಂದ ಅದು ಹಿಗ್ಗಿ ವ್ಯಾಪಿಸಿಕೊಂಡು ಎಲ್ಲ ವಸ್ತುಗಳನ್ನು ವ್ಯಾಪಿಸಿ ಚಿಂತನೆ ಮಾಡಿರತಕ್ಕಂತಹ ಮನದಲ್ಲಿ ಈ ಪ್ರತಿಯೊಂದು ವಸ್ತುವಿನಲ್ಲೂ ಈ ಭಗವಂತ ಇಟ್ಟ ಶಕ್ತಿಯನ್ನು ಪೂಜೆ ಮಾಡು. ಇದೇ ಶಕ್ತಿ ಆರಾಧನೆ. ಶಕ್ತಿ ಪೂಜೆ ಅಂತಂದ್ರೆ ಏನೋ ಒಂದು ಸ್ತ್ರೀ ದೇವತೆ ಪೂಜನೆ ಅಲ್ಲ, ಇದೇ ನಿಜವಾದ ಶಕ್ತಿ ಪೂಜೆ. ಪೂಜಿಸು, ಪೂಜಿಸುತ್ತ ಅಲವವ್ಯಾಪ್ತನ ರೂಪಗಳ ನೋಡುತ್ತಲಿ. ಅದು ಏನು ಪೂಜೆ ಮಾಡೋದು ಅಂದ್ರೆ ಆ ಪ್ರತಿಯೊಂದರಲ್ಲೂ ಅಲವವ್ಯಾಪ್ತ, ಲವ ಅಂದ್ರೆ ಸ್ವಲ್ಪ, ಅಲವ ಅಂದ್ರೆ ಸ್ವಲ್ಪ ಅಲ್ಲ ಅಂದ್ರೆ ಅನಂತ, ಅನಂತ ದೇಶ ಕಾಲಗಳಲ್ಲಿ ವ್ಯಾಪ್ತನಾದ ಭಗವಂತನ ಅನಂತ ರೂಪಗಳ ಮಹಿಮೆಯನ್ನು ಆ ವಸ್ತುವಿನಲ್ಲಿ ನೋಡು. ನೋಡುತ್ತಲೇ ಹಿಗ್ಗುವುದು, ಆ ನೋಡುವುದೇ ಒಂದು, ಇದನ್ನು ಇದರ ಕಾನ್ಸೆಪ್ಟೇ ಒಂದು ಆನಂದ. ಒಂದೊಂದು ವಸ್ತುವಿನಲ್ಲಿ ಇರತಕ್ಕಂಥ ಈ ಗುಣಧರ್ಮಗಳನ್ನು ಯೋಚನೆ ಮಾಡ್ತಾ ಇದ್ರೆ ಅದರಿಂದ ಆಗತಕ್ಕಂಥ ಆನಂದ ಎಂಥದು. ಆ ಹಿಗ್ಗು ಜೀವನದಲ್ಲಿ ಯಾವುದೋ ಒಂದು ಹೊಸ ವಸ್ತುವನ್ನು ನೋಡಿ ಇನ್ವೆಂಟ್ ಮಾಡಿ ಅದನ್ನು ತಿಳ್ಕೊಳ್ಳುವುದರಿಂದ ಬರುವ ಆನಂದ ಯಾತರಿಂದಲೂ ಬರುವುದಿಲ್ಲ. ಆನಂದ ಯಾವಾಗಲೂ ಒಂದು ಅಪೂರ್ವವಾದ ಸಂಗತಿ, ಅದು ಎಂಥದ್ದು ಅಂತ ಗೊತ್ತಿಲ್ಲ ಅಂತ ಚಡಪಡಿಸ್ತಾ ಇರ್ತೇವೆ. ಅದು ಗೊತ್ತಾದಾಗ, ನಮಗೆ ಒಂದು ಅಪೂರ್ವವಾದ ವಿಷಯ ಗೊತ್ತಾದಾಗ ಸಿಗುವ ಆನಂದ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಪಡೆಯಬಹುದಾದ ಆನಂದಗಳಲ್ಲಿ ಶ್ರೇಷ್ಠವಾದ ಆನಂದ. ಈವನ್ ಸೆಕ್ಷುವಲ್ ಇಂಟೆಲಿಜೆನ್ಸ್ನಿಂದ ಕೂಡ ಅಂಥ ಆನಂದವನ್ನು ಮನುಷ್ಯ ಪಡೆಯುವ ಸಾಧ್ಯ. ಯಾವುದೋ ಒಂದು ಅಪೂರ್ವವಾದ ಸಂಗತಿ ತಿಳಿದಾಗ ಆಗುವ ಆನಂದ, ಅದು ಇದು ವಿಭೂತಿ. ಒಂದೊಂದು ವಸ್ತುವಿನಲ್ಲಿರತಕ್ಕಂಥ ಅಪೂರ್ವ ಶಕ್ತಿ, ಅದರ ಹಿಂದೆ ಇರತಕ್ಕಂಥ ಭಗವಂತನ ಅಪೂರ್ವವಾದ ಸನ್ನಿಧಾನ, ಇದನ್ನು ತಿಳಿದು ಖುಷಿ ಪಡು. ಈ ಆನಂದದ ಮುಂದೆ ಜಗತ್ತಿನಲ್ಲಿ ಇನ್ಯಾವ ಆನಂದವೂ ಇಲ್ಲ, ಅದರ ಮುಂದೆ ಯಾವ ಸಂಪತ್ತು ಅಲ್ಲ. ಈ ಸಂಪತ್ತು, ಈ ಅರಿವಿನ ಸಂಪತ್ತು ಬಹಳ ದೊಡ್ಡ ಸಂಪತ್ತು, ಅದು ಮಹಾ ಆನಂದದಾಯಕವಾದ ಸಂಪತ್ತು ಅಂತ ದಾಸರು ಹೇಳ್ತಾರೆ ಅನ್ನುವುದರ ಜೊತೆಗೆ ಇವತ್ತು ಮುಗಿಸೋಣ. ಎರಡು ಪದ್ಯ ಆಯಿತು. ಮುಂದೆ ಈ ಯಾವ್ಯಾವ ಪ್ರತೀಕಗಳಿವೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಇದೀಗ ಬರೀ ಭೂಚರ, ಖೇಚರ, ಜಲಚರ ಅಷ್ಟೇ ಆಯ್ತು. ಇಲ್ಲಿ ಒಟ್ಟು ನಾವು ಪ್ರತೀಕಗಳನ್ನು ನೋಡಬಹುದಾಗಿರ್ತಕ್ಕಂಥ ಸಮಷ್ಟಿಯಾದಂಥ ದೇಶಕಾಲಗಳಲ್ಲಿ ನೋಡಬಹುದಾದ ಪ್ರತೀಕಗಳನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಅದರಲ್ಲಿ ಮತ್ತೆ ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಅದೆಲ್ಲ ಮುಂದಿನ ಮಾತು, ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರಗಳು.